श्री महागणपतये नमः, श्री गुरुभ्यो नमः, हरिहि ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंत भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಮಹಾಶಯರೇ, ಈ ದಿನ 2021 ಸೆಪ್ಟೆಂಬರ್ ತಿಂಗಳ 8ನೇ ತಾರೀಕು ಸೌಮ್ಯವಾಸರ, ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಪ್ಲವನಾಮ ಸಂವತ್ಸರೆ, ದಕ್ಷಿಣಾಯಿನೆ, ವರ್ಷ ಋತವು, ಭಾದ್ರಪದ ಮಾಸೆ, ಶುಕ್ಲಪಕ್ಷದ ದ್ವಿತೀಯ ಅಂದರೆ ಬಿದಿಗೆಯ ತಿಥಿ ದಿನ ಇರುವಂಥದ್ದು. ದಿನ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃಕಾಲ 6:08, ಸೂರ್ಯಾಸ್ತ 6:28. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ, ಇದು 3:39 ಇರುವಂಥದ್ದು. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭಯೋಗ, ದಿಕ್ಷೂಲೆ ಉತ್ತರ. ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗಾಗಿ ಸೂರ್ಯ ಸಿಂಹರಾಶಿಯಲ್ಲೂ, ಚಂದ್ರ ಕನ್ಯಾ ರಾಶಿಯಲ್ಲೂ ಸ್ಥಿತರಾಗಿದ್ದಾರೆ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ 12:20-1:52 ಗುಳಿಕ ಕಾಲ 10:48-12:20. ಹಾಗೆ ಯಮಗಂಡ ಕಾಲ 7:44-16:16 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ 11:53-12:43 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಮಾಡುವಂಥ ಈ ಕೆಲಸಗಳಿಂದ ಬರುವಂಥ ಫಲಿತಾಂಶ ಅಷ್ಟೊಂದು ಶುಭಕರವಾಗಿ ಇರೋದಿಲ್ಲ. ಹಾಗೆ ಈ ದಿನ ಅಭಿಜಿತ್ ಮುಹೂರ್ತ ಯಾವುದು ಕೂಡ ಇರಲ್ಲ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಗಳವರಿಗೆ ಚಂದ್ರನಿಂದ ಶುಭ ಫಲದ ಯೋಗ ಇದೆ. ಇನ್ನು ಉಳಿದ 6 ರಾಶಿಗಳವರಿಗೆ ಮಿಶ್ರ ಫಲದ ಯೋಗ ಇರುವಂಥದ್ದು. ಅದನ್ನು ಮುಂದೆ ವಿವರವಾಗಿ ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ ತುಂಬ ಶುಭಕರವಾದಂತಹ ದಿನ. ಯಾವುದೇ ರೀತಿಯ ವ್ಯಾಪಾರ ಇದ್ದರೂ ಕೂಡ ಈ ದಿನ ನಿರೀಕ್ಷಿತ ಮಟ್ಟದಲ್ಲಿ ವ್ಯಾಪಾರ ನಡೆಯುತ್ತೆ. ತುಂಬ ಸಂತೋಷ ಅನ್ನುವಂಥದ್ದು ಇದೆ ವ್ಯಾಪಾರಸ್ಥರಿಗೆ. ಹಾಗೆ ಈಗ ನಡೀತಾ ಇರುವಂಥದ್ದು ಭಾದ್ರಪದ ಮಾಸ. ನಾಳೆಯ ದಿನ ವಿಶೇಷವಾಗಿ ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡುವಂತಹ ದಿನ. ವರಾಹ ಜಯಂತಿ ಇರುವಂತಹ ದಿನ ಕೂಡ ನಾಳೆ. ಇನ್ನು ನಾಳಿದ್ದು ಶುಕ್ರವಾರ ಚತುರ್ಥಿಯ ತಿಥಿ ಇರುವಂಥದ್ದು. ಹಾಗಾಗಿ ವರಸಿದ್ಧಿ ವಿನಾಯಕ ವ್ರತವನ್ನು ಆಚರಣೆ ಮಾಡುವಂಥದ್ದು ಈ ಭಾದ್ರಪದ ಮಾಸದಲ್ಲಿ. ವಿಶೇಷವಾಗಿ ಸ್ವರ್ಣಗೌರಿ ವ್ರತ ಮತ್ತು ವರಸಿದ್ಧಿ ವಿನಾಯಕ ವ್ರತ ಭಾದ್ರಪದ ಮಾಸ ಹುಟ್ಟಿದ ಕೂಡಲೇ ಶುಕ್ಲಪಕ್ಷದಲ್ಲಿ ಆಗುವಂಥ ವಿಶೇಷ ವ್ರತಗಳಿದು. ಹಾಗಾಗಿ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸ್ವರ್ಣಗೌರಿ ವ್ರತ, ಅದರ ಆಚರಣೆ, ಅದರ ಮಹತ್ವ, ಸ್ವರ್ಣಗೌರಿಯ ವ್ರತಕಥೆ ಇವುಗಳ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಬನ್ನಿ. ಪ್ರೀತಿಯ ವೀಕ್ಷಕರೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಈ ದಿನ ಸ್ವರ್ಣಗೌರಿ ವ್ರತದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೋಡೋಣ. ಶ್ರಾವಣ ಮಾಸದ ವೈಭವದ ಲಕ್ಷ್ಮೀ ಪೂಜೆಯ ನಂತರ ಬರುವಂತಹ ಭಾದ್ರಪದ ಮಾಸದಲ್ಲಿ ಗೌರಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಿಸ್ತಾರೆ. ಈ ಗೌರಿ ಹಬ್ಬವನ್ನು ಸ್ವರ್ಣಗೌರಿ ವ್ರತ ಅಂತ ಕೂಡ ಕರೀತಾರೆ. ಇಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಕೆಲವು ಸಂಪ್ರದಾಯಸ್ಥರು ನಿಯಮಬದ್ಧರಾಗಿ
ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸ್ತ್ರೀಯರೇ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಆಚರಿಸಬಹುದಾದಂಥ ವ್ರತಗಳಲ್ಲಿ ಈ ಗೌರಿ ವ್ರತ ಕೂಡ ಒಂದು. ಹಾಗಾಗಿ ಸಾಮಾನ್ಯವಾಗಿ ನೋಡಿ, ಪತ್ನಿಯ ಸ್ಥಾನದಲ್ಲಿ ಗೃಹಿಣಿ ಪತಿಯೊಂದಿಗೆ ಯಜ್ಞ, ಯಾಗ, ದೇವತಾರ್ಚನೆ, ವ್ರತ ಇತ್ಯಾದಿಗಳಲ್ಲಿ ಸಹಭಾಗಿಯಾಗಿ ಕುಳಿತಿರ್ತಾ ಇದ್ಲು. ಆದರೆ ಸ್ವತಂತ್ರವಾಗಿ ಆಚರಿಸುವಂಥ ಕೆಲವು ಹಬ್ಬಗಳಲ್ಲಿ ಅಂತ ಹೇಳಿದ್ರೆ, ಸ್ವರ್ಣಗೌರಿ ವ್ರತದಲ್ಲಾಗಲಿ, ಹರಿತಾಲಿಕಾ ವ್ರತ ಅಥವಾ ಮಂಗಳಗೌರಿ ವ್ರತ, ಇವೆಲ್ಲ ಸ್ತ್ರೀಯರಿಗೆ ಮೀಸಲಾಗಿರುವಂಥ ವ್ರತಗಳು. ಅಂದರೆ ಸ್ತ್ರೀಯರೇ ಸ್ವತಂತ್ರವಾಗಿ ಮಾಡುವಂಥ ವ್ರತಗಳು. ಹಾಗಾಗಿ ವ್ರತಗಳು ಬಹಳ ಸರಳವಾಗಿ ಸುಲಭವಾಗಿ ಆಚರಣೆ ಮಾಡೋದರಿಂದ ಇಷ್ಟ ದೇವರನ್ನು ಒಲಿಸ್ಕೊಳ್ಬಹುದು ಅನ್ನುವಂಥ ಒಂದು ನಂಬಿಕೆ ಇದೆ. ಅದರಂತೆ ಸ್ವರ್ಣಗೌರಿ ವ್ರತವೂ ಕೂಡ ಮಹಿಳೆಯರು ಬಹಳ ಸಂಭ್ರಮದಿಂದ, ಭಕ್ತಿಯಿಂದ, ಸಡಗರದಿಂದ ಭಾದ್ರಪದ ಶುದ್ಧ ತದಿಗೆ ಎಂದು ಆಚರಣೆ ಮಾಡುವಂಥ ಒಂದು ಹಬ್ಬ. ಹಾಗಾಗಿ ಈ ವ್ರತದಲ್ಲಿ ಕೆಲವು ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ, ದೃಢ ಸಂಕಲ್ಪದಿಂದ, ದಾನ ದಕ್ಷಿಣೆ ಉಪವಾಸ ಇತ್ಯಾದಿಗಳಿಂದ ಸಂಕಲ್ಪವನ್ನು ಮಾಡಿಕೊಂಡು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಸ್ವರ್ಣ ಅಂತ ಹೇಳಿದ್ರೆ ಸುವರ್ಣ, ಬಂಗಾರದ ಬಣ್ಣ. ಹಾಗಾಗಿ ಶಿವನ ಮಡದಿ ಗೌರಿಗೆ ಸುವರ್ಣ ಬಣ್ಣ ಇತ್ತು, ಬಂಗಾರದ ಬಣ್ಣ ಇತ್ತು ಅಂತ ಹೇಳಿ ಹೇಳ್ತಾರೆ. ಆದ್ದರಿಂದಲೇ ಈ ಗೌರಿಯನ್ನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತದಿಗೆಯ ದಿನ ವಿಶೇಷವಾಗಿ ಆರಾಧನೆ ಮಾಡ್ತಾರೆ. ಹಾಗೆ ಗೌರಿ ಎಲ್ಲ ಮಹಿಳೆಯರಿಗೂ ಕೂಡ ಆದರ್ಶವಾಗಿರುವಂಥವಳು. ಆನೆ ಮೊಗದ ತನ್ನ ಮಗ ಲೋಕ ವಂದಿತನಾಗಬೇಕು ಅನ್ನುವಂಥ ವರವನ್ನು ಪಡೆದಳು. ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಹಾಗೆ ಮಕ್ಕಳು ಮಾಡುವಂತಹ ಸಾಧನೆಯನ್ನು ನೋಡಿ ಹೇಗೆ ಸಂತೋಷ ಪಡಬೇಕು ಅನ್ನುವಂಥದ್ದಕ್ಕೆ ಗೌರಿ ಆದರ್ಶಪ್ರಾಯಳು. ಹಾಗೆ ಶಿವನನ್ನು ತನ್ನ ಮನದ ಇಚ್ಛೆಯಂತೆ ಕಠಿಣ ತಪಸ್ಸಿನಿಂದ ಪತಿಯಾಗಿ ಪಡ್ಕೊಂಡ್ಳು. ತಾರಕಾಸುರನನ್ನು ಸಂಹರಿಸುವಂಥ ಬಲಶಾಲಿ ಮಗನನ್ನು ಅಂದರೆ ಸ್ಕಂದನನ್ನು ಪುತ್ರನನ್ನಾಗಿ ಪಡ್ಕೊಂಡ್ಳು. ತನ್ನ ಮೈ ಮಣ್ಣಿನಿಂದಲೇ ಮುದ್ದಿನ ಮಗನನ್ನು ಸೃಷ್ಟಿಸಿದ್ಳು. ಹಾಗೆ ಪತಿಯಿಂದ ಆ ಮಗು ಹತನಾದಾಗ ಮತ್ತೆ ಪ್ರಾಣಶಕ್ತಿಯನ್ನು ನೀಡಿ ಮಗ ಬದುಕುವಂತೆ ಮಾಡಿಕೊಂಡ್ಳು. ವಿರೂಪನಾದಂಥ ಮಗನು ಮಹಾಮಹಿಮನಾಗುವಂತೆ ಮಾಡಿದಂತಹ ಗೌರಿ ಸುವರ್ಣದ ಗೌರಿ, ಸ್ವರ್ಣಗೌರಿ. ಹೀಗೆ ಎಲ್ಲ ಮಹಿಳೆಯರಿಗೂ ಕೂಡ ಆದರ್ಶಪ್ರಾಯಳಾಗಿ ಇರುವಂಥವಳು ಗೌರಿ. ಪುರುಷರಿಗೂ ಮಾನ್ಯಳು. ಅವಳ ಭಕ್ತರನ್ನು ಶಿವನೇ ಕಾಯ್ತಾನೆ ಅನ್ನುವಂಥದ್ದು ಶಿವಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥ ಒಂದು ವಿಶೇಷ ಮಾಹಿತಿ. ಹಾಗಾಗಿ ಶಿವನ ಅರ್ಧಾಂಗಿ ಪಾರ್ವತಿ ಹರಿತಾಳಿಕಾ ಉಪವಾಸವನ್ನು ಮಾಡ್ತಾ ಅಪರ್ಣ ಅಂತ ಹೇಳಿ ಕರೆಸಿಕೊಂಡು ಯಶಸ್ವಿಯಾಗಿ ಶಿವನನ್ನು ಪಡ್ಕೊಳ್ತಾಳೆ. ಅಂತಹ ಅಟ ಸಾಧನೆ ಗೌರಿಯನ್ನು ಪೂಜೆ ಮಾಡಿದ್ರೆ ತಾವು ಕೂಡ ಬದುಕಿನಲ್ಲಿ ನೆಮ್ಮದಿಯನ್ನು ಪಡೆಯಬಹುದು ಅನ್ನುವಂಥ ಒಂದು ಬಯಕೆಯಿಂದ ಮಹಿಳೆಯರು ಸ್ವರ್ಣಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಈ ಸ್ವರ್ಣಗೌರಿ ವ್ರತದಲ್ಲಿ ವಿಶೇಷವಾಗಿ ಷೋಡಶೋಪಚಾರಗಳಿಂದ ಪೂಜೆಯನ್ನು ಮಾಡಬೇಕು. ಇಲ್ಲಿ ಷೋಡಶೋಪಚಾರ ಅಂತ ಹೇಳಿದ್ರೆ 16 ಬಗೆಯ ಉಪಚಾರಗಳು. ಅಂದರೆ ಅಭಿಷೇಕ, ಸ್ನಾನ, ಗಂಧ, ಅರಿಶಿನ, ಕುಂಕುಮ, ವಸ್ತ್ರ, ಒಡವೆ, ಮಾಂಗಲ್ಯ, ಕಜ್ಜಲ, ಕಂಕಣ, ಹೀಗೆ ಮಂಟಪದಲ್ಲಿ ಆಸೀನಳಾಗಿರುವಂತಹ ಗೌರಿಗೆ ಉಪಚಾರಗಳನ್ನು ಮಾಡಿ ಕೊನೆಗೆ ಸಿಹಿಯೊಂದಿಗೆ ಆಕೆಯನ್ನು ಸಂತೃಪ್ತಿಗೊಳಿಸಬೇಕು, ನೈವೇದ್ಯ ಸಮರ್ಪಣೆ ಮಾಡಬೇಕು. ಇದು ಷೋಡಶೋಪಚಾರ ಪೂಜೆ. ಹಾಗೆ 16 ಅನ್ನುವಂಥದ್ದು ಬಹಳ ವಿಶೇಷವಾಗಿ ಗೌರಿಗೆ ಹೊಂದಿಕೆಯಾಗುವಂಥ ಒಂದು ಸಂಖ್ಯೆ. ಇಲ್ಲಿ 16 ಎಳೆಯ ದಾರವನ್ನು ಇಟ್ಟು ಪೂಜೆ ಮಾಡುವಂಥದ್ದು. ಹಾಗೆ 16 ಬಗೆಯ ಉಪಚಾರಗಳಿಂದ ಗೌರಿಯನ್ನು ಪೂಜಿಸುವಂಥದ್ದು. ಹಾಗೆ ಮೊರದ ಬಾಗಿನಕ್ಕೆ 16 ಸಾಮಗ್ರಿಗಳನ್ನು ಅಂದರೆ ಮಂಗಳ ದ್ರವ್ಯಗಳನ್ನು ಹಾಕುವಂಥದ್ದು. ಇವೆಲ್ಲ ಕೂಡ ಗೌರಿಗೆ ಪ್ರಿಯವಾದಂಥ ಆಚರಣಾ ಕ್ರಮಗಳು. ಹಾಗೆ ಈ ಎಲ್ಲ ಉಪಚಾರಗಳಲ್ಲಿ ಅತ್ಯಂತ ಖುಷಿ ಕೊಡುವಂಥ ಉಪಚಾರ ಅಂತ ಹೇಳಿದ್ರೆ ಗೌರಿಯ ಅಲಂಕಾರ. ಈ ದಿನ ವಿಶೇಷವಾಗಿ ಗೌರಿಯನ್ನು ಹಾಗೆ ಗೌರಿ ಪೂಜೆಗೆ ಸಿದ್ಧ ಮಾಡುವಂಥ ಮಂಟಪವನ್ನು ಸೇವಂತಿಕೆಯಿಂದ, ಚಂಪಕದಿಂದ, ಪುನ್ನಾಗದಿಂದ, ಜಾಜಿಯಿಂದ, ಕರವೀರದಿಂದ, ಮಲ್ಲಿಕಾ ಅನ್ನುವಂಥ ಪುಷ್ಪಗಳಿಂದ, ಬಣ್ಣ ಬಣ್ಣದ ಹೂಗಳಿಂದ ವಿಶೇಷವಾಗಿ ಅಲಂಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಹೇರಳವಾದಂತಹ ಹೂಗಳನ್ನು ಬಳಸುವಂಥದ್ದು, ಹೂವು ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಜೊತೆಗೆ ಈ ಸ್ವರ್ಣಗೌರಿ ವ್ರತದಲ್ಲಿ ಬಾಗಿನ ಕೊಡುವಂಥದ್ದು ಬಹಳ ಮುಖ್ಯ. ಬಾಗಿನ ಅಂತ ಹೇಳಿದ್ರೆ ದಾನ, ಒಂದು ಹಾರೈಕೆಯ ರೂಪದಲ್ಲಿ ಮಂಗಳ ದ್ರವ್ಯಗಳನ್ನು
ಮುತ್ತೈದೆಯರಿಗೆ ಕೊಡುವಂಥ ಒಂದು ಕ್ರಮ. ಹಾಗಾಗಿ ಬಾಗಿನ ಕೂಡ ಗೌರಿ ಹಬ್ಬದ ಒಂದು ವಿಶಿಷ್ಟವಾದಂಥ ಆಚರಣೆ. ಸಮೃದ್ಧಿಯನ್ನು ನೆಮ್ಮದಿಯನ್ನು ಪರಸ್ಪರ ಹಾರೈಸುತ್ತಾ ನೀಡುವಂಥ ಬಾಗಿನ ದಾನವೂ ಹೌದು, ಒಂದು ಅರ್ಥದಲ್ಲಿ ಹಾರೈಕೆಯೂ ಹೌದು. ಹಾಗೆ ಈ ಸ್ವರ್ಣಗೌರಿ ವ್ರತವನ್ನಾಗಲಿ ಅಥವಾ ಯಾವುದೇ ಹಬ್ಬವನ್ನಾಗಲಿ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಹಿಂದಿನ ದಿನವೇ ಸ್ವಲ್ಪ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಅದಕ್ಕಾಗಿ ಈ ಒಂದು ಎಪಿಸೋಡನ್ನು ರಿಮೈಂಡರ್ ಆಗಿ ನಿಮಗೆ ತಲುಪಿಸ್ತಾ ಇದೆ. ನಾಳೆ ಸ್ವರ್ಣಗೌರಿ ವ್ರತವನ್ನು ಮಾಡುವಂಥವರು ಹೇಗೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಈ ವಿಶೇಷ ಕಾರ್ಯಕ್ರಮ ನಿಮಗಾಗಿ ಮೂಡಿ ಬರ್ತಾ ಇದೆ ವೀಕ್ಷಕರೇ. ಹಾಗಾಗಿ ವ್ರತದ ಹಿಂದಿನ ದಿನ ರಾತ್ರಿಯೇ ನಾಳೆ ವ್ರತವನ್ನು ಮಾಡ್ತೀನಿ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಕೆಲವರು ಉಪವಾಸವನ್ನು ಮಾಡ್ತಾರೆ, ಕೆಲವರು ಫಲಾಹಾರವನ್ನು ಮಾಡಿ ಅಥವಾ ಅಲ್ಪಾಹಾರವನ್ನು ಸೇವನೆ ಮಾಡಿ ವ್ರತದ ಪ್ರಧಾನ ದೇವರನ್ನು ಧ್ಯಾನ ಮಾಡ್ತಾ ನಿದ್ರಿಸ್ತಾರೆ. ಅಂದರೆ ಗೌರಿಯನ್ನು ಸ್ಮರಣೆ ಮಾಡ್ತಾ ನಾಳೆಯ ದಿನದ ವ್ರತಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳುವಂಥವರಿದ್ದಾರೆ. ಹಾಗಾಗಿ ನಸುಕಿನಲ್ಲೇ ಎದ್ದು ಬಾಗಿಲನ್ನು ಗುಡಿಸಿ ಸಾರಿಸಿ ವಿಶೇಷವಾಗಿ ರಂಗವಲ್ಲಿಗಳಿಂದ ಸಿಂಗಾರವನ್ನು ಮಾಡಬೇಕು. ಮೈಗೆ ಎಣ್ಣೆಯನ್ನು ಹಚ್ಚಿಕೊಂಡು ಮಂಗಳ ಸ್ನಾನವನ್ನು ಮಾಡಬೇಕು. ಮಡಿಯ ಬಟ್ಟೆಯನ್ನು ಉಟ್ಟುಕೊಳ್ಳುವಂಥದ್ದು ಇದೆ. ಕೆಲವರು ವಿಶೇಷವಾಗಿ ರೇಷ್ಮೆ ವಸ್ತ್ರವನ್ನು ಧರಿಸ್ಕೊಳ್ತಾರೆ, ರೇಷ್ಮೆ ಸೀರೆಯನ್ನು ಉಟ್ಕೊಳ್ಳುವಂಥದ್ದು ಕೂಡ ಇದೆ. ಕೆಲವರು ನದಿಯ ಸಮೀಪಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬರುವಂಥದ್ದು ಇದೆ. ಅಥವಾ ಮನೆಯಲ್ಲೇ ತಣ್ಣೀರಿನ ಸ್ನಾನವನ್ನು ಮಾಡಿ ವ್ರತಕ್ಕೆ ಪೂಜೆಗೆ ಅಣಿಯಾಗುವಂಥದ್ದು ಇದೆ. ಹಾಗೆ ಪರಿಶುದ್ಧವಾದಂತಹ ಪೂಜಾ ಸ್ಥಾನದಲ್ಲಿ ಫಲಪುಷ್ಪಗಳಿಂದ ಅಲಂಕೃತವಾದಂತಹ ಮಂಟಪದಲ್ಲಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಹಾಗಾಗಿ ಕೆಲವರು ಒಂದು ತಟ್ಟೆಯಲ್ಲಿ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ಅಷ್ಟದಳ ಪದ್ಮವನ್ನು ಬರೆದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಕಲಶವನ್ನು ಇಡ್ತಾರೆ. ಹಾಗಾಗಿ ಆ ಕಲಶದ ಮೇಲೆ ಹೊಂಬಣ್ಣದ ಗೌರಿಯ ಮೂರ್ತಿಯನ್ನು ಇಡುವಂಥದ್ದು ಕೂಡ ಇದೆ. ಮಣ್ಣಿನಿಂದ ಮಾಡಿರುವಂತಹ ಮೂರ್ತಿಯನ್ನು ಕೆಲವರು ಇಡ್ತಾರೆ. ಹಾಗೆ ನಿಮಗೆ ಲಭ್ಯವಿರುವಂತಹ ಹಿತ್ತಾಳೆ ಆಗಲಿ, ತಾಮ್ರ ಆಗಲಿ, ಬೆಳ್ಳಿ ಆಗಲಿ, ಅದರ ಪಾತ್ರೆಯನ್ನು ಇಟ್ಟು ನೀರನ್ನು ತುಂಬಬೇಕು. ಇದು ಕಲಶಕ್ಕೆ ಹಾಕಬೇಕಾಗಿರುವಂಥ ಒಂದು ಸಾಮಗ್ರಿಗಳು. ಹಾಗೆ ಐದು ವಿಳ್ಯದೆಲೆ ಅಥವಾ ಐದು ಮಾವಿನ ಎಲೆಗಳನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡಬೇಕು. ತೆಂಗಿನಕಾಯಿ ಜುಟ್ಟು ಇರಬೇಕು ಮತ್ತು ಕಣ್ಣುಗಳು ಕಾಣಿಸಬಾರ್ದು. ಹಾಗೆ ತೆಂಗಿನಕಾಯಿಗೆ ಅರಿಶಿನವನ್ನು ಹಚ್ಚಿ ಅದನ್ನು ಕಲಶದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥದ್ದು ಒಂದು ಕ್ರಮ. ಹಾಗಾಗಿ ಕಲಶಕ್ಕೆ ನಾಲ್ಕು ಕಡೆ ಗಂಧ ಪುಷ್ಪಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು. ಹಾಗೆ ಗೌರಿ ಇಟ್ಟಿರುವಂತಹ ಕಲಶವನ್ನು ಬಹಳ ವಿಶೇಷವಾಗಿ ಅಲಂಕಾರ ಮಾಡುವಂಥವ್ರು ಇದ್ದಾರೆ. ಗೌರಿಗೆ ಸೀರೆಯನ್ನು ಉಡಿಸುವಂಥದ್ದು ಬಗೆ ಬಗೆಯ ಹೂಗಳಿಂದ, ಹಾರಗಳಿಂದ, ಹೂವಿನ ಹಾರಗಳಿಂದ ಅಲಂಕಾರ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಪೂಜಾ ಮಂಟಪ ಬಹಳ ಆಕರ್ಷಣೀಯವಾಗಿ ಇರಬೇಕು, ಪರಿಮಳ ಭರಿತವಾದಂಥ ಹೂಗಳಿಂದ ಕೂಡಿರಬೇಕು ಅನ್ನುವಂಥದ್ದು ಇದೆ. ಇನ್ನು ಪೂಜೆಯನ್ನು ಎರಡು ರೀತಿಯಲ್ಲಿ ಮಾಡಬಹುದು. ಅನುಕೂಲ ಇದ್ದರೆ ಮಂತ್ರಗಳನ್ನು ಉಚ್ಚಾರ ಮಾಡ್ತಾ ಪೂಜೆ ಮಾಡಬಹುದು. ಇಲ್ಲಾಂತ ಹೇಳಿದ್ರೆ ಶ್ರೀ ಗೌರಿಯೈ ನಮಃ ಅಂತ ಹೇಳ್ತಾ ಆವಾಹನೆಯನ್ನು ಮಾಡಿ ಆಸನ, ಪಾದ್ಯ, ಅರ್ಘ್ಯ, ಅಭಿಷೇಕ, ಗಂಧ, ಪುಷ್ಪ, ಅಕ್ಷತೆ, ಧೂಪ, ದೀಪ, ನೈವೇದ್ಯ, ಆರತಿ, ಪ್ರದಕ್ಷಿಣೆ, ನಮಸ್ಕಾರ, ಹೀಗೆ ಗೌರಿ ಪೂಜೆಯನ್ನು ಮಾಡಬಹುದು. ಅದರಲ್ಲೂ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಸ್ತೋತ್ರವನ್ನು ಆವರ್ತನೆ ಮಾಡ್ತಾ ಗೌರಿ ಪೂಜೆಯನ್ನು ಕೂಡ ಮಾಡಬಹುದು. ಪೂಜಾ ನಂತರದಲ್ಲಿ ಗೌರಿಯನ್ನು ಸ್ತುತಿಸುವಂತಹ ಹಾಡುಗಳನ್ನು ಕೂಡ ಹೇಳಬಹುದು. ಹಾಗೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ತದಿಗೆಯಂದು ಸೂರ್ಯೋದಯದ ಸಮಯದಲ್ಲಿ ತದಿಗೆ ತಿಥಿ ಇರುವಂತಹ ದಿನ ವಿಶೇಷವಾಗಿ ಗೌರಿ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಚತುರ್ಥಿಯ ತಿಥಿ ಇರುವಂತಹ ದಿನ ಗಣೇಶ ಚತುರ್ಥಿಯನ್ನು, ಗಣೇಶ ವ್ರತವನ್ನು ಆಚರಣೆ ಮಾಡೋದು, ವರಸಿದ್ಧಿ ವಿನಾಯಕ ವ್ರತವನ್ನು ಆಚರಣೆ ಮಾಡುವಂಥ ಕ್ರಮ ಕೂಡ ಇದೆ. ಹಾಗಾಗಿ ಸ್ವರ್ಣಗೌರಿ ವ್ರತದಲ್ಲಿ ಗೌರಿ ದೇವಿಯ ಸುವರ್ಣ ಪ್ರತಿಮೆಯನ್ನು ಅಥವಾ ಕಲಶವನ್ನು ಇಟ್ಟು ಪೂಜೆ ಮಾಡುವಂಥದ್ದು ಇದೆ. ಇನ್ನು ಅರಿಶಿನದ ಗೌರಿಯನ್ನು ಇಟ್ಟು ಪೂಜೆ ಮಾಡುವಂಥ ಒಂದು ಕ್ರಮ ಕೂಡ ಇದೆ. ಇನ್ನು ಕೆಲವರು ಶುದ್ಧವಾದ ನದಿಯಿಂದ ಅಥವಾ ಸರೋವರದಿಂದ ಸಂಗ್ರಹಿಸಿದಂಥ ಮರಳನ್ನು ಅಥವಾ ಮಣ್ಣನ್ನು ಇಟ್ಟು ದೇವಿಯನ್ನು ಅದಕ್ಕೆ ಆವಾಹನೆ ಮಾಡಿ ಪೂಜಿಸುವಂಥ ಕ್ರಮ ಕೂಡ ಇದೆ. ಹಾಗಾಗಿ ದೇವಿಯನ್ನು ನಾನಾ ರೂಪಗಳಲ್ಲಿ ಆವಾಹನೆ ಮಾಡಿ ಪೂಜಿಸುವಂಥದ್ದು ಬಹಳ ವಿಶೇಷ ಇಲ್ಲಿ. ಹಾಗೆ ಘಂಟಾನಾದ ಸಹಿತ ಪೂಜೆಯ ಪ್ರಾರಂಭ ಆಗುತ್ತೆ. ಆಚಮನ, ಸಂಕಲ್ಪ, ಕಳಶ ಪೂಜೆ, ಮಹಾಗಣಪತಿ ಪೂಜೆ, ಸ್ವರ್ಣಗೌರಿ ದೇವತಾ ಪ್ರತಿಷ್ಠಾಪನೆ, ಇದನ್ನು ಮಾಡಿ ದೇವಿಯನ್ನು ಧ್ಯಾನಿಸಬೇಕು.
ಮಂತ್ರಾಕ್ಷತೆ ಪುಷ್ಪಗಳಿಂದ ಆಕೆಯನ್ನು ಆವಾಹನೆ ಮಾಡಬೇಕು. ರತ್ನ ಸಿಂಹಾಸನವನ್ನು ಆಕೆಗೆ ಸಮರ್ಪಣೆ ಮಾಡಬೇಕು. ಹೊಸ ದಾರವನ್ನು ಪೂಜೆಗೆ ಇಟ್ಕೊಂಡಿರಬೇಕು. ಇದನ್ನು ಕೈಗೆ ಕಟ್ಟಿಕೊಳ್ಳುವಂಥದ್ದು ಇದೆ. ಇನ್ನು ಪಾದ್ಯ, ಅರ್ಘ್ಯ, ಆಚಮನ, ಮಧುಪರ್ಕ, ಪಂಚಾಮೃತ ಸ್ನಾನ, ಶುದ್ಧೋದಕ ಸ್ನಾನ, ವಸ್ತ್ರ, ಆಭರಣ, ಯಜ್ಞೋಪವೀತ, ಗಂಧ, ಅಕ್ಷತೆ, ಅರಿಶಿನ, ಕುಂಕುಮ ಇತ್ಯಾದಿ ಮಂಗಳ ದ್ರವ್ಯಗಳನ್ನು, ಪುಷ್ಪಗಳನ್ನು ಜಗನ್ಮಾತೆಗೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಇಲ್ಲಿ ಷೋಡಶೋಪಚಾರ ಪೂಜೆ ಅಂತ ಹೇಳಿದ್ರೆ ಗೊತ್ತಿದೆ, 16 ವಿಧದ ಪೂಜೆಯನ್ನು ಮಾಡುವಂಥದ್ದು ಇದು, ವಿಶೇಷವಾದಂತಹ ಪೂಜೆ. ಹಾಗೆ ಗೌರಿಗೆ 16 ನಾಮಗಳಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಇಲ್ಲಿ ಅಂಗಪೂಜೆ, ಪುಷ್ಪ ಪೂಜೆ, ಪತ್ರ ಪೂಜೆ, ನಾಮ ಪೂಜೆಗಳನ್ನು ಸಲ್ಲಿಸುವಂಥದ್ದು ಇದೆ. ಇನ್ನು ದಾರದ 16 ಗ್ರಂಥಿಗಳಿಗೂ ಕೂಡ ಕ್ರಮವಾಗಿ ಸ್ವರ್ಣಗೌರಿ, ಮಹಾಗೌರಿ, ಕಾತ್ಯಾಯಿನಿ, ಕೌಮಾರಿ, ಭದ್ರ, ವಿಷ್ಣು ಸೋದರಿ, ಮಂಗಳ ದೇವತಾ, ರಾಕೇಂದು ವದನ, ಚಂದ್ರಶೇಖರ ಪ್ರಿಯ, ವಿಶ್ವೇಶ್ವರ ಪತ್ನಿ, ದಾಕ್ಷಾಯಿಣಿ, ಕೃಷ್ಣವೇಣಿ, ಭವಾನಿ, ಲೋಲೇಕ್ಷಣ, ಮೇನಕಾತ್ಮಜ ಅನ್ನುವಂಥ 16 ನಾಮಗಳಿಂದ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗಾಗಿ 16 ಎಳೆಯ ದಾರಕ್ಕೆ 16 ಗಂಟುಗಳನ್ನು ಹಾಕಿ ಇಟ್ಟುಕೊಂಡು ಇದಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರದಲ್ಲಿ ಅದನ್ನು ಬಲಗೈಗೆ ಕಂಕಣದ ರೀತಿಯಲ್ಲಿ ಕಟ್ಕೊಳ್ಳುವಂಥದ್ದು ಇದೆ. ನಂತರದಲ್ಲಿ ಅಷ್ಟೋತ್ತರ ಶತದಿವ್ಯ ನಾಮಗಳಿಂದ ಪೂಜೆಯನ್ನು ಸಲ್ಲಿಸಿ ಧೂಪ, ದೀಪ, ನೈವೇದ್ಯ, ತಾಂಬೂಲ, ಫಲಸಮರ್ಪಣೆ, ದಕ್ಷಿಣೆ, ಅರ್ಘ್ಯ, ನೀರಾಜನ, ಪುಷ್ಪಾಂಜಲಿ, ಪ್ರದಕ್ಷಿಣೆ, ನಮಸ್ಕಾರಗಳನ್ನು ಸಮರ್ಪಣೆಯನ್ನು ಮಾಡಬೇಕು. ಹಾಗಾಗಿ ಈ ವ್ರತದಲ್ಲಿ ನೋಡಿ ಇಷ್ಟೆಲ್ಲ ಕ್ರಮಗಳನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಯಾವ ರೀತಿಯ ನೈವೇದ್ಯವನ್ನು ಇಡಬೇಕು ಅಂತ ಹೇಳಿದ್ರೆ, ಇಲ್ಲಿ ವಿಶೇಷ ದ್ರವ್ಯವನ್ನು ಬಳಸಿ ಸಿದ್ಧ ಮಾಡಿರುವಂಥ ಹರಿದ್ರಾನ್ನ, ಮುದ್ಗಾನ್ನ ಸಮರ್ಪಣೆ ಮಾಡಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಆಕೆಯ ಅನುಮತಿಯ ಮೇಲೆ 16 ಗಂಟುಗಳಲ್ಲುವಂಥ ದಾರವನ್ನು ಧರಿಸಬೇಕು. ವ್ರತ ಸಂಪೂರ್ತಿಗಾಗಿ ಸುವಾಸಿನಿಯರಿಗೆ ಉಪಾಯನ ದಾನಗಳನ್ನು ಮಾಡಬೇಕು. ದೇವಿಗೆ ಛತ್ರ, ಚಾಮರ, ನೃತ್ಯ, ವಾದ್ಯ ಮತ್ತು ಆಂದೋಳಿಕ ಇತರ ಸೇವೆಗಳನ್ನು ಅಂದರೆ ಉಪಚಾರಗಳನ್ನು ಸಮರ್ಪಣೆ ಮಾಡಿ ಗೌರಿಯನ್ನು ಸಂಪನ್ನಗೊಳಿಸಬೇಕು, ಪ್ರಸನ್ನತೆಗೊಳಿಸಬೇಕು. ಹಾಗಾಗಿ ಸ್ತ್ರೀಯರು ಜೊತೆಗೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಆಚರಿಸುವಂತಹ ಹಬ್ಬ ಬರೀ ಹಬ್ಬ ಅಲ್ಲ. ಇದು ಇದು ಗೌರಿಯನ್ನು ಆದರ್ಶ ಸ್ತ್ರೀಯಾಗಿ ನೋಡುವಂಥ ಒಂದು ಹಬ್ಬ. ಅದೇ ರೀತಿ ಗೌರಿಯಂತೆಯೇ ಕುಟುಂಬದ ಜವಾಬ್ದಾರಿ ತನ್ನ ಹೆಗಲ ಮೇಲಿರುತ್ತೆ ಅನ್ನುವಂಥ ಒಂದು ಅರ್ಥದಲ್ಲಿ, ಒಟ್ಟಿನಲ್ಲಿ ಗೌರಿಯಂಥ ಬದುಕು ನಮ್ಮದು ಅನ್ನುವಂಥ ಒಂದು ಕಾರಣಕ್ಕಾಗಿ ಮಹಿಳೆಯರು ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡುವಂಥದ್ದು ಇದೆ. ಇನ್ನು ವಿಶೇಷ ಕಾರ್ಯಕ್ರಮದಲ್ಲಿ ಸ್ವರ್ಣಗೌರಿಯ ಪೂಜಾ ವಿಧಾನ ಸರಳವಾಗಿ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ತಮಗೆಲ್ಲರಿಗೂ ಕೂಡ ಜಗಜ್ಜನನಿಯಾದಂತಹ ಗೌರಿ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ಸೌಮಂಗಲ್ಯತನ ವೃದ್ಧಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕರೇ, ಇನ್ನು ಮುಂದೆ ದ್ವಾದಶ ರಾಶಿಗಳವರ ಗೋಚರ ಫಲಗಳು ಹೇಗಿವೆ ಈ ದಿನದಲ್ಲಿ ಅನ್ನುವಂಥದ್ದನ್ನು ನೋಡೋಣ. ಬನ್ನಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿ ಪಾಲುದಾರಿಕೆಯಲ್ಲಿ ಅನುಕೂಲವಾಗುವಂತಹ ದಿನ. ಹಾಗಾಗಿ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥದ್ದು, ಅದು ನಿಮ್ಮ ಸಂಗಾತಿಯಾಗಲಿ, ಪತಿ ಪತ್ನಿಯಾಗಲಿ, ಅಥವಾ ನಿಮ್ಮ ಸ್ನೇಹಿತರ ಜೊತೆ, ಬಂಧುಗಳ ಜೊತೆ ಮಾಡುವಂಥ ಯಾವುದೇ ಚಟುವಟಿಕೆ, ಯಾವುದೇ ವ್ಯವಹಾರಗಳು ಬಹಳ ಫಲವನ್ನು ತಂದುಕೊಡುತ್ತೆ. ವಿಶೇಷ ಫಲ ನಿಮಗೆ ಈ ದಿನ ಲಭ್ಯವಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಮಾತಿನಲ್ಲಿ ಏನಾದರೂ ಸ್ವಲ್ಪ ಸಮಸ್ಯೆಗಳು ಕಂಡುಬಂದರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥದ್ದು ಅಥವಾ ರಿಯಲೈಸ್ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ. ಅದು ಯಾಕಾಗಿ ಆಯಿತು ಅನ್ನುವಂಥ ಕಾರ್ಯಕಾರಣ ಸಂಬಂಧವನ್ನು ಆದಷ್ಟು ಬೇಗ ನೀವು ಗ್ರಹಿಸುವಂಥದ್ದು ಬಹಳ ಮುಖ್ಯವಾಗುತ್ತೆ. ಹಾಗೆ ವಿವಾದಗಳಿಂದ ದೂರ ಇರುವಂಥದ್ದು ಬಹಳ ಒಳ್ಳೆಯದು ಈ ದಿನದಲ್ಲಿ. ಹಾಗೆ ಆದಾಯ ಉತ್ತಮವಾಗಿದೆ, ಆದರೆ ಖರ್ಚಿನ ಬಾಬ್ತು ಸ್ವಲ್ಪ ಗಮನ ಇರಲಿ. ಅದರಲ್ಲೂ ಅತಿ ಅಗತ್ಯವಾದಂತಹ ವಸ್ತುಗಳಿಗೆ ಮಾತ್ರ ಈ ದಿನ ಖರೀದಿಗಾಗಿ ಖರ್ಚು ಮಾಡಬೇಕು. ಇನ್ನು ಅನಗತ್ಯ ವಸ್ತುಗಳನ್ನು ನೋಡಿದ ಕೂಡಲೇ ಕೆಲವನ್ನು ಖರೀದಿ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ, ಅಂಥದ್ದನ್ನು ವರ್ಜ್ಯ ಮಾಡಿ. ಏಕೆಂದರೆ ಹಣ ಈ ದಿನ ನೀರಿನಂತೆ ವ್ಯಯವಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಇನ್ನು ಸಾಮಾಜಿಕ ವಲಯದಲ್ಲಿ ನಿಮಗೆ ಆಮಂತ್ರಣಗಳ ಸುರಿಮಳೆ ಇರುವಂಥದ್ದು, ಒಂದು ಉತ್ತಮವಾದಂತಹ ಸ್ಥಾನಮಾನ, ಗೌರವ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ದಿನದಲ್ಲಿ. ಹಾಗೆ ನಿಮ್ಮ ಹಿರಿಯರ ಅಥವಾ ತಂದೆ ತಾಯಿಯಂದರ ಒಂದು ಮಾರ್ಗದರ್ಶನ ಈ ದಿನ ನಿಮಗೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು.
ಅದರಲ್ಲೂ ವ್ಯಾಪಾರ ವ್ಯವಹಾರ ಹಣಕಾಸಿನ ಚಟುವಟಿಕೆಗಳಲ್ಲಿ ಏನಾದರೂ ಹಮ್ಮಿಕೊಂಡಿದ್ದರೆ ಅಂಥವ್ರಿಗೆ ಈ ದಿನ ಅವರ ಸಲಹೆ ಅತಿ ಅಗತ್ಯವಾಗಿ ಬೇಕಾಗಿರುವಂಥದ್ದು. ಇನ್ನು ನಿಮ್ಮ ಮಕ್ಕಳಿಂದ ಈ ದಿನ ಒಳ್ಳೆಯ ಸುದ್ದಿಯನ್ನು ಪಡ್ಕೊಳ್ತೀರಿ. ಆದರೆ ನಿಮ್ಮ ನೆರೆಹೊರೆಯವರ ಜೊತೆ ಈ ದಿನ ಸ್ವಲ್ಪ ಸೌಹಾರ್ದಯುತವಾಗಿ ವರ್ತಿಸುವಂಥದ್ದನ್ನು, ಜೊತೆಗೆ ಕೋಪ ಇದ್ದರೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದನ್ನು ಈ ದಿನ ಕಲಿಯಬೇಕಾಗುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ವಿಷ್ಣು ಮಂದಿರಕ್ಕೆ ಹೋಗಿ ತುಳಸಿಯನ್ನು ಸಮರ್ಪಣೆ ಮಾಡಿ ಭಗವಂತನಿಗೆ, ವಿಶೇಷ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಷಭ ರಾಶಿಯವರಿಗೆ ಈ ದಿನ ನೀವು ಕಷ್ಟಪಟ್ಟು ಮಾಡಿರುವಂಥ ಯಾವುದೇ ಒಂದು ಕೆಲಸಕ್ಕೆ ಉತ್ತಮವಾದಂಥ ಪ್ರತಿಫಲ ದೊರಕುವಂಥ ಸಮಯ. ಹಾಗಾಗಿ ಮನಸ್ಸಿಗೆ ತುಂಬ ಹಿತ ಅನ್ನಿಸುವಂಥದ್ದು, ಸಂತೋಷ ಅನ್ನಿಸುವಂಥದ್ದು, ಅನುಕೂಲಕರವಾಗಿರುವಂಥ ಒಂದು ಸನ್ನಿವೇಶಗಳು ನಿಮಗೆ ಈ ದಿನ ಒದಗಿ ಬರುತ್ತೆ. ಹಾಗೆ ನಿಮ್ಮ ಸಾಮರ್ಥ್ಯವನ್ನು ಈ ದಿನ ವಿಶೇಷವಾಗಿ ನಿಮ್ಮ ಸ್ವಂತದ ಕೆಲಸ ಕಾರ್ಯಗಳಿಗೆ ಆದ್ಯತೆಯ ಮೇರೆ ಬಳಸ್ಕೊಳ್ಳಿ. ಹಾಗಾಗಿ ಈ ದಿನ ಬೇರೆಯವರ ಕೆಲಸ ಮಾಡೋದಕ್ಕಿಂತ ನಿಮ್ಮ ಸ್ವಂತದ ಕೆಲಸಗಳು ಮೊದಲಾಗಲಿ. ಹಾಗೆ ಈ ದಿನದಲ್ಲಿ ಮಾಡುವಂಥ ಒಂದು ಪ್ರಯಾಣ, ಉದ್ದೇಶಿತ ಕಾರ್ಯಕ್ಕೆ ಮಾಡುವಂಥ ಒಂದು ಪ್ರಯಾಣ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಅದರಲ್ಲೂ ವಿಶೇಷವಾಗಿ ಹಿರಿಯರೇನಾದರೂ ನಿಮ್ಮ ಸಹ ಪ್ರಯಾಣಿಕರಾಗಿದ್ದರೆ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ನಡವಳಿಕೆ ಈ ದಿನ ನಿಮಗೆ ಅಷ್ಟಾಗಿ ಹಿಡಿಸಲ್ಲ, ಏನೋ ಒಂದು ರೀತಿಯಲ್ಲಿ ಅತೃಪ್ತಿ ಅನ್ನುವಂಥದ್ದು ಇರುತ್ತೆ. ಹಾಗೆ ಅವರ ಬಗ್ಗೆ ಸ್ವಲ್ಪ ಬೇಸರ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಮಾತಿಗೆ ಮಾತು ಏನಾದರೂ ಬೆಳೆದರೆ ಅಲ್ಲಿ ಒಂದು ಪುಟ್ಟದಾದಂತಹ ಕಲಹ ಉಂಟಾಗುವಂಥದ್ದಾಗತ್ತೆ. ಹಾಗಾಗಿ ಈ ದಿನದಲ್ಲಿ ಮನಸ್ಸು ನೆಮ್ಮದಿಯಾಗಿರಬೇಕು ಅಂತ ಹೇಳಿದ್ರೆ ಇಂತಹ ಸನ್ನಿವೇಶದಿಂದ ಆದಷ್ಟು ಬೇಗ ನೀವು ಹೊರಬರಬೇಕು. ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ಮನಸ್ಸನ್ನು ಈ ದಿನ ಇಟ್ಕೊಳ್ಳಿ, ಖಂಡಿತ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನೀವೇ ಮಾಡಿಕೊಳ್ಳುವಂಥದ್ದು ಸ್ವಯಂಕೃತ ಅಪರಾಧಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತೀರಿ, ಎಚ್ಚರಿಕೆ ಇರಲಿ. ಇನ್ನು ಸ್ವಂತ ಉದ್ಯಮ, ಸ್ವಂತ ವ್ಯಾಪಾರ, ಸ್ವಂತ ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ಅನುಕೂಲತೆಗಳು ಇರುವಂಥದ್ದು. ಹಾಗೆ ಮಕ್ಕಳು ಅನುಭವಿಸ್ತಾ ಇರುವಂತಹ ಸಮಸ್ಯೆಗೆ ಒಂದು ಒಳ್ಳೆಯ ಪರಿಹಾರವನ್ನು ಈ ದಿನ ನೀವು ಕಂಡುಹಿಡ್ಕೊಳ್ತೀರಿ. ಅದರಿಂದ ಅವರನ್ನು ಸಮಸ್ಯೆಯಿಂದ ಮುಕ್ತರನ್ನಾಗಿ ಮಾಡಿಸುವಂಥ ಒಂದು ಪ್ರಯತ್ನ ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಆಶ್ಚರ್ಯಕರ ಘಟನೆ ನಿಮ್ಮ ಅನುಭವಕ್ಕೆ ಬರುವಂತಹ ಸಂದರ್ಭ ಇದು. ಹಾಗಾಗಿ ನಿಮ್ಮ ಸ್ನೇಹಿತರಾಗಲಿ, ಪ್ರೀತಿಪಾತ್ರರಾಗಲಿ, ಅವರ ಭವಿಷ್ಯದ ಬಗ್ಗೆ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ಈ ಒಂದು ಆಶ್ಚರ್ಯಕರ ಘಟನೆ ಏನಿದೆ ಇದು ಬಹಳ ಖುಷಿಯನ್ನು ತರುವಂಥದ್ದು ನಿಮಗೆ. ಒಟ್ಟಾರೆ ಫಲಿತಾಂಶ ಚೆನ್ನಾಗಿರುತ್ತೆ. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನವನ್ನು ಕೂಡ ಕೊಡಿ. ಈ ದಿನ ವಿಶೇಷವಾಗಿ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ತುಂಬ ಒಳ್ಳೆಯ ಫಲಗಳನ್ನು ನೀವು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಮಿಥುನ ರಾಶಿಯವರಿಗೆ ಈ ದಿನ ನಿಮ್ಮ ಬಯಕೆ, ನಿಮ್ಮ ಇಚ್ಛೆ ಅಥವಾ ನಿಮ್ಮ ಕನಸು ಸಾಕಾರಗೊಳ್ಳುವಂಥದ್ದು, ನಿಮ್ಮ ಆಸೆ ಆಕಾಂಕ್ಷೆಗಳು ನೆರವೇರುವಂಥ ಒಂದು ವಿಶೇಷವಾದ ದಿನ. ಏಕೆಂದರೆ ಈ ದಿನ ಅಂಥ ಗುರಿಯನ್ನು ಇಟ್ಟುಕೊಂಡ್ರೆ ಪ್ರಯತ್ನ ಬಹಳ ಚೆನ್ನಾಗಿದೆ. ಹಾಗೆ ಹಣಕಾಸಿನ ನೆರವು ಬೇಕು ಅನ್ನುವಂಥವ್ರು, ಸಾಲದ ನೆರವು ಬೇಕು ಅನ್ನುವಂಥವ್ರಿಗೆ ಈ ದಿನ ಸಂದರ್ಭಕ್ಕೆ ತಕ್ಕಂಥ ಒಂದು ಸಹಾಯ ಸಹಕಾರಗಳು ನಿಮಗೆ ಒದಗಿ ಬರುತ್ತೆ. ಹಾಗೆ ಪ್ರೀತಿ ಪ್ರೇಮ ವಿಷಯದಲ್ಲಿ ಸ್ವಲ್ಪ ತೊಂದರೆಯನ್ನು ಅನುಭವಿಸಬೇಕಾಗಿರುವಂಥದ್ದು, ಏಕೆಂದರೆ ಎಲ್ಲೋ ಒಂದು ಕಡೆ ಅಹಂ ಅನ್ನುವಂಥದ್ದು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದೆ. ಹೊಂದಾಣಿಕೆಯ ಕೊರತೆ ಇರೋದರಿಂದ, ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಸಮರ್ಪಕವಾಗಿ ಇಲ್ಲದೇ ಇರೋದರಿಂದ ಈ ದಿನ ಸ್ವಲ್ಪ ಮನಸ್ತಾಪ, ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗುವಂಥದ್ದು ಕೂಡ ಇದೆ. ಹಾಗಾಗಿ ಸ್ನೇಹಿತರೊಂದಿಗೆ ಈ ದಿನದಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ನಿಮ್ಮ ಕಷ್ಟಗಳನ್ನು ಸುಖಗಳನ್ನು ಕೇಳಿಸಿಕೊಂಡಂತಹ ಸ್ನೇಹಿತರು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಬಾರ್ದು, ಅದನ್ನು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಬಾರ್ದು. ಹಾಗಾಗಿ ನೀವು ಯಾರೊಟ್ಟಿಗೆ ಈ ಒಂದು ನೋವನ್ನು ಹಂಚಿಕೊಳ್ತಾ ಇದ್ದೀರಿ ಅಥವಾ ಒಂದು ಸಂತಸದ ಕ್ಷಣಗಳನ್ನು ಹಂಚಿಕೊಳ್ತಾ ಇದ್ದೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಎದುರಾಗುವಂತಹ ಕೆಲವು ಅಪರಿಚಿತ ವ್ಯಕ್ತಿಗಳಿಂದ ಸ್ವಲ್ಪ ತೊಂದರೆ ಆಗ್ಬೋದು, ಮಾತಿಗೆ ಮಾತು ಬೆಳೆಯುವಂಥದ್ದಾಗ್ಬೋದು, ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ
ಸ್ತ್ರೀಯರು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹವನ್ನು ತೋರಿಸ್ತೀರಿ. ಕೆಲಸ ಆಗಲೇಬೇಕು ಅನ್ನುವಂಥದ್ದು, ಅದರಲ್ಲೂ ಮಾರನೆಯ ದಿನದಲ್ಲಿ ಈ ಹಬ್ಬ ಹರಿದಿನಗಳ ಬಗ್ಗೆ ವಿಶೇಷವಾದಂಥ ಒಂದು ಮುತುವರ್ಜಿಯನ್ನು ವಹಿಸುವಂಥದ್ದು, ಅದಕ್ಕಾಗಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥದ್ದು ಕೂಡ ಈ ದಿನ ಇದೆ. ಒಟ್ಟಾರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳು ಇರುವಂತಹ ದಿನ. ಹಾಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಬೇರೆಯವರಿಂದ ಗುರುತಿಸಲ್ಪಡುವಂಥದ್ದು, ಅದು ಪ್ರಶಂಸೆಗೆ ಪಾತ್ರವಾಗುವಂಥದ್ದು ಇದೆ. ಹಾಗಾಗಿ ಕೆಲಸ ಜಾಸ್ತಿ ಇದ್ದರೂ ಕೂಡ ಆ ಕೆಲಸ ಮಾಡುವಂಥ ವೈಖರಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಅವರು ಒಳ್ಳೆಯ ಮಾತನ್ನು ಹೇಳಿದಾಗ ನಿಮ್ಮ ಎಲ್ಲ ಶ್ರಮ ಸಾರ್ಥಕವಾಯಿತು ಅನ್ನುವಂಥ ಒಂದು ಭಾವನೆ ನಿಮಗೆ ಬರುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಜೊತೆ ಬರುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದನ್ನು ಆದಷ್ಟು ಬಗೆಹರಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಯುವಂಥದ್ದು, ಈ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾಗುತ್ತೆ. ತುಂಬ ಬ್ಯಾಲೆನ್ಸ್ಡ್ ಆಗಿರಬೇಕಾಗತ್ತೆ ಈ ದಿನ. ನಿಮ್ಮ ರಾಶಿಯ ಬಿಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಶ್ರೀ ಲಕ್ಷ್ಮೀನಾರಾಯಣರನ್ನ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶನ ಮಾಡುವಂಥದ್ದು, ಸ್ತೋತ್ರ ಪಠಣ ನಿಮಗೆ ತುಂಬ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನಿಮ್ಮ ರಾಶಿಯ ಅಧಿಪತಿ ಚಂದ್ರ ತೃತೀಯದಲ್ಲಿದ್ದಾನೆ. ತೃತೀಯ ಅಂತ ಹೇಳಿದ್ರೆ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಕೆಲಸ, ನಿಮ್ಮ ನಡತೆ, ನಿಮ್ಮ ತೀರ್ಮಾನ ಎಲ್ಲವೂ ಕೂಡ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ತಂದುಕೊಡುತ್ತೆ. ಹಾಗೆ ವಿಕ್ರಮ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿಯಾಗುವಂಥದ್ದು. ನೋಡಿ, ಯಾವುದೇ ಕೆಲಸ ಮಾಡಿ ನೀವು ಧನಾತ್ಮಕವಾಗಿ ಆಲೋಚನೆ ಮಾಡಿ ಪ್ರಾರಂಭ ಮಾಡುವಂಥ ಪ್ರತಿ ಕೆಲಸ ನಿಮ್ಮಂತೆ ಫಲಿತಾಂಶವನ್ನು ಕೊಡುತ್ತೆ, ನಿಮಗೆ ಅನುಕೂಲಕರವಾಗಿರುತ್ತೆ. ಹಾಗಾಗಿ ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ನಿಮ್ಮ ಪ್ರಯಾಣ ಸೌಖ್ಯ ಬಹಳ ಚೆನ್ನಾಗಿದೆ. ಉದ್ದೇಶಿತ ಕಾರ್ಯಗಳು ಈಡೇರುವಂಥ ಒಂದು ವಿಶೇಷ ಸಂದರ್ಭ ಇದು. ಹಾಗೆ ಸಂಬಂಧಿಕರ ಜೊತೆ ವ್ಯವಹಾರ ನಿಮಗೆ ಉತ್ತಮ ಲಾಭವನ್ನು ತರುತ್ತೆ. ಪಾರ್ಟ್ನರ್ಶಿಪ್ ಬಹಳ ಚೆನ್ನಾಗಿ ನಡೆಯುತ್ತೆ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಯಾವುದೇ ಒಂದು ಸನ್ನಿವೇಶದಲ್ಲಿ ನಿಮ್ಮ ಮನಸ್ಸಿಗೆ ಹಿತ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರೆ ಆ ಸನ್ನಿವೇಶದಿಂದ ಹೊರ ಬರುವಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ಇದಕ್ಕೆ ತಾಕತ್ತು ಬೇಕು. ಅಂದರೆ ನಮಗಿಷ್ಟ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಹೊರಬರುವಂಥದ್ದು ಇದೆಯಲ್ಲ, ಆ ದಾಕ್ಷಿಣ್ಯದಿಂದ ಹೊರಬರುವಂಥದ್ದು ಸ್ವಲ್ಪ ಕಷ್ಟ, ಸ್ವಲ್ಪ ಮುಜುಗರ ಆಗ್ಬೋದು. ಆದರೂ ಕೂಡ ಅಂತಹ ಸನ್ನಿವೇಶದಿಂದ ಹೊರಗೆ ಬರಲೇಬೇಕು ನಿಮ್ಮ ಭವಿಷ್ಯದ ಹಿತದೃಷ್ಟಿಯಿಂದ. ಇನ್ನು ವಿಶೇಷವಾಗಿ ಅತಿಯಾದಂತಹ ಪ್ರೀತಿ ಪ್ರೇಮ ತೋರಿಸುವಂಥದ್ದು, ಹೊಗಳುವಂಥದ್ದು ಈ ದಿನ ನಿಮಗೆ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ಇದ್ದರೆ ಬಹಳ ಒಳ್ಳೆಯದು ಈ ದಿನದಲ್ಲಿ. ಇನ್ನು ಕೆಲಸ ಕಾರ್ಯಗಳ ನಿರ್ವಹಣೆ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣ ಮಾಡಬೇಕಾಗ್ಬೋದು. ನಿಮ್ಮ ಉದ್ಯೋಗಕ್ಕಾಗಿ ಪ್ರಯಾಣ ಅಥವಾ ಬೇರೆ ಯಾವುದೇ ಒಂದು ಉದ್ದೇಶಿತ ಕಾರ್ಯಕ್ಕೆ ಪ್ರಯಾಣ ನಿಮಗೆ ಸುಖ ಸೌಖ್ಯವನ್ನು ಕೂಡ ತರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗೆ ಉತ್ತಮವಾದಂಥ ಫಲ ಇದೆ. ಸಾರ್ವಜನಿಕ ಮನ್ನಣೆ ಇದೆ. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೂ ಕೂಡ ಈ ದಿನದಲ್ಲಿ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಸಿಕ್ಕತ್ತೆ. ಒಟ್ಟಾರೆ ನೀವು ಮಾಡುವಂಥ ಕೆಲಸ ನಿಮಗೆ ಸಂಪೂರ್ಣವಾದಂಥ ತೃಪ್ತಿಯನ್ನು ತರುತ್ತೆ. ಆದರೆ ಸ್ತ್ರೀಯರಿಗೆ ಸ್ವಲ್ಪ ಅತೃಪ್ತಿ ಇರುವಂಥದ್ದು, ಇನ್ನೂ ಕೆಲಸ ಆಗಬೇಕಾಗಿತ್ತು, ಇನ್ನೂ ಫಲಿತಾಂಶ ಚೆನ್ನಾಗಿರಬೇಕಾಗಿತ್ತು ಅನ್ನುವಂಥ ಒಂದು ಅತೃಪ್ತಿಯ ಭಾವ ಸ್ತ್ರೀಯರಿಗಿದೆ. ಏಕೆಂದರೆ ಅವರಿಗೆ ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ಅವರ ಈ ದಿನದ ಅಜೆಂಡಾದಲ್ಲಿದೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಸ್ವಲ್ಪ ಕುಟುಂಬದ ಸದಸ್ಯರ ಜೊತೆ ಹೊಂದಾಣಿಕೆಯನ್ನು ಮುಂದುವರಿಸುವಂಥದ್ದು ಒಳ್ಳೆಯದು. ಹಾಗೆ ಯಾವುದೇ ಒಂದು ವಿಚಾರದಲ್ಲೂ ನಿಮ್ಮ ತೀರ್ಮಾನವನ್ನು ಮೊದಲು ಹೇಳಬೇಡಿ. ನಿಮ್ಮ ಕುಟುಂಬಸ್ಥರಲ್ಲಿ ಬಹುಸಂಖ್ಯಾತರು ಯಾವ ತೀರ್ಮಾನವನ್ನು ಹೇಳ್ತಾರೆ ಅದನ್ನು ನೋಡಿ ನಿಮ್ಮ ಒಂದು ಅನಿಸಿಕೆಯನ್ನು ಅಭಿಪ್ರಾಯವನ್ನು ಹೇಳುವಂಥದ್ದು ಉತ್ತಮ. ಹಾಗಾಗಿ ಏಕಾಏಕಿ ಯಾವುದೇ ರೀತಿಯಲ್ಲೂ ಕೂಡ ಯಾವುದೇ ವ್ಯಕ್ತಿಯ ಬಗ್ಗೆ ಯಾವುದೇ ವಿಷಯದ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯವನ್ನು ಹೇಳುವಂಥದ್ದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಸ್ವಲ್ಪ ಕೋಪ ತಾಪ ಜಾಸ್ತಿ ಆಗುವಂಥದ್ದು ಇದೆ.
ಇದು ವಿವಾದಕ್ಕೆ ಕಾರಣವಾಗುವಂಥ ಒಂದು ಅಂಶ. ಆದ್ದರಿಂದ ಈ ದಿನದಲ್ಲಿ ಸ್ವಲ್ಪ ಮನಸ್ಸಿಗೆ ಅಷ್ಟಾಗಿ ನೆಮ್ಮದಿ ಕೂಡ ಇಲ್ಲ, ಇನ್ನು ಕೆಲಸ ಕಾರ್ಯಗಳಲ್ಲಿ ಒತ್ತಡ ಇದೆ. ಜೊತೆಗೆ ಏನೇ ಒಂದು ಕೆಲಸ ಕಾರ್ಯ ವ್ಯಾಪಾರ ವ್ಯವಹಾರಗಳನ್ನು ಮಾಡಿದರೂ ಕೂಡ ಧನಲಾಭ ಅನ್ನುವಂಥದ್ದು ಸಾಧಾರಣವಾಗಿದೆ. ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಇದರಿಂದ ಸ್ವಲ್ಪ ಖರ್ಚಿನ ಬಾಬ್ತಾಗಲಿ ಅಥವಾ ಬರಬೇಕಾಗಿರುವಂಥ ಹಣವಾಗಲಿ ಈ ದಿನ ನಿಮ್ಮ ಕೈ ಸೇರಲ್ಲ. ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರಯತ್ನವನ್ನು ಬಹಳ ವಿಶೇಷವಾಗಿ ಮುತುವರ್ಜಿಯಿಂದ ಮಾಡಬೇಕು. ಆಗ ಮಾತ್ರ ಯಾವುದೇ ಒಂದು ಅಂಶದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ಸ್ನೇಹಿತರಾಗಲಿ ಅಥವಾ ಮನೆಯ ಸದಸ್ಯರೊಂದಿಗಾಗಲಿ ಸ್ವಲ್ಪ ಸೌಹಾರ್ದಯುತವಾಗಿ ಇರಬೇಕು. ಸ್ವಲ್ಪ ಅಮಿಕಬಲ್ ಆಗಿ ಕೆಲವು ವಿಚಾರಗಳನ್ನು ಸೆಟ್ಲ್ ಮಾಡಿಕೊಳ್ಬೇಕಾಗತ್ತೆ ನೀವು. ಹಾಗೆ ಉದ್ಯೋಗ ಲಾಭ ಚೆನ್ನಾಗಿದೆ, ಅಂದರೆ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಏನೋ ಒಂದು ಒಳ್ಳೆಯ ಮುನ್ಸೂಚನೆ ಸಿಕ್ಕುವಂಥದ್ದು. ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಸ್ವಲ್ಪ ಶ್ರಮ ಪಟ್ಟರೆ ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ದಿನ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದೆ, ಎಲ್ಲೋ ಒಂದು ಕಡೆ ಒತ್ತಾಯಕ್ಕೆ ಮಣಿಯುವಂಥದ್ದು ಅಥವಾ ಸ್ನೇಹಿತರ ಪ್ರಭಾವಕ್ಕೆ ಬಲಿಯಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ನಿರಾಸಕ್ತಿ ಮೂಡುವಂಥದ್ದು. ಅದಕ್ಕಾಗಿ ಈ ದಿನದಂದು ನೀವು ಆಂಜನೇಯ ಸ್ತೋತ್ರವನ್ನು ಪಠಣ ಮಾಡಿ, ಆಂಜನೇಯನ ದರ್ಶನ ಮಾಡಿ, ಆಂಜನೇಯನಿಗೆ ಸ್ವಲ್ಪ ತುಳಸಿಯನ್ನು ಅರ್ಪಣೆ ಮಾಡೋದರಿಂದ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ, ಇದರಿಂದ ತುಂಬ ಅನುಕೂಲತೆಗಳು ಉಂಟಾಗುವಂಥದ್ದು. ಅದರಲ್ಲೂ ವಾಹನದಿಂದ ಲಾಭ ಇದೆ, ಭೂಮಿಯಿಂದ ಲಾಭ ಇದೆ, ವ್ಯಾಪಾರದಿಂದ ಲಾಭ ಇದೆ. ಒಟ್ಟಾರೆ ನಿಮ್ಮ ಯಾವುದೇ ಪ್ರಯತ್ನ ನಿಮಗೆ ಹೆಚ್ಚಿನ ವರಮಾನವನ್ನು ತರುತ್ತೆ. ಬಹಳ ಆರಾಮಾಗಿರುವಂಥ ದಿನ. ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಇತ್ತೀಚೆಗೆ ಆಗಿರುವಂಥ ಕೆಲವು ಸಮಸ್ಯೆಗಳಿದೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ. ಆ ಸಮಸ್ಯೆ ಬಗೆಹರಿಯುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಆಕಸ್ಮಿಕ ಪ್ರಯಾಣ ಮಾಡುವಂಥ ಒಂದು ಸನ್ನಿವೇಶ ಬರಬಹುದು. ಪ್ರಯಾಣ ನಿಮಗೆ ಸುಖವನ್ನು ತರುತ್ತೆ, ಆದರೆ ಅಷ್ಟಾಗಿ ಲಾಭವನ್ನು ತರಲ್ಲ. ಇನ್ನು ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾಗಿ ಅಡ್ಡಿ ಆತಂಕಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ತೀರಿ ಅಂಥ ಒಂದು ಯುಕ್ತಿ ನಿಮಗಿದೆ. ಜೊತೆಗೆ ಹೇಗೆ ವ್ಯಾಪಾರವನ್ನು ಮಾಡಬೇಕು ಅಥವಾ ಹಿಡಿದ ಕೆಲಸವನ್ನು ಹೇಗೆ ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ವಿವೇಕ ನಿಮ್ಮಲ್ಲಿದೆ. ಒಳ್ಳೆ ಇಂಟೆಲಿಜೆನ್ಸ್ ಇದೆ ಈ ದಿನದಲ್ಲಿ, ನಾಲೆಡ್ಜ್ ಇದೆ, ಅನುಭವ ಇದೆ. ಇವೆಲ್ಲವನ್ನು ಒಟ್ಟು ಮಾಡಿದ್ರೆ ಯಾವುದೇ ಕೆಲಸವನ್ನು ಸಾಧನೆ ಮಾಡ್ಬೋದು. ಅದರಿಂದ ಹೆಚ್ಚಿನ ಫಲಿತಾಂಶವನ್ನು ನೀವು ನಿಮ್ಮಂತಹ ಫಲಿತಾಂಶವನ್ನು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನೆರವಾಗುವಂಥವರು ಇದ್ದಾರೆ, ಹಾಗೆ ಅವರಿಗೂ ಕೂಡ ನಿಮ್ಮ ನೆರವು ನಿಮ್ಮ ಸಹಾಯ ಈ ದಿನ ಸಂದಾಯವಾಗುತ್ತೆ. ಒಟ್ಟಾರೆ ಒಂದು ಮ್ಯೂಚುವಲ್ ಹೆಲ್ಪ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ದಿನ ಬಹಳ ವಿಶೇಷವಾಗಿ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ತಾ ಇದೆ. ಈ ದಿನದಲ್ಲಿ ಸ್ತ್ರೀಯರಿಗೆ ಕೆಲಸದ ಹೊಣೆಗಾರಿಕೆ ಸ್ವಲ್ಪ ಹೆಚ್ಚಾಗುವಂಥದ್ದು, ಆದರೂ ನಿಭಾಯಿಸ್ತೀರಿ. ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾದಾಗ ತುಂಬ ಬೇಸರ ಆಗುವಂಥದ್ದು ಇದೆ. ಈ ದಿನದಲ್ಲಿ ನಿಮ್ಮ ಸಂಗಾತಿ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನುವಂಥ ಒಂದು ನೋವು ಎಲ್ಲೋ ಒಂದು ಕಡೆ ಕೆಲವರಿಗೆ ಕಾಡುವಂಥದ್ದು ಇದೆ. ಆದ್ದರಿಂದ ಅಂಥ ನೋವನ್ನು ತೋರ್ಪಡಿಸಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ನಿರಾಸೆಯನ್ನಾಗಲಿ ಕೋಪವನ್ನಾಗಲಿ ವ್ಯಕ್ತಪಡಿಸಬೇಡಿ. ಅದಕ್ಕಾಗಿ ಒಂದು ಸ್ಟೈಲ್ ಇದೆ, ಹಾಗಾಗಿ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಬರದಂತೆ ನೋಡಿಕೊಳ್ಳುವಂಥದ್ದು ಕೂಡ ಈ ದಿನ ಅಗತ್ಯವಾಗಿ ಕಾಣಿಸ್ತಾ ಇದೆ. ಇನ್ನು ಸರಿಯಾದ ಸಮಯಕ್ಕೆ ನಿಮ್ಮ ಸ್ನೇಹಿತರ ಅಥವಾ ಬಂಧುಗಳ ಸಹಕಾರ ಬರುತ್ತೆ, ಸಂದಾಯವಾಗುತ್ತೆ ನಿಮಗೆ. ಆದರೆ ಅವರ ಆರೋಗ್ಯದ ಬಗ್ಗೆ ಅಥವಾ ಅವರಿಗೆ ಇರುವಂಥ ಒಂದು ಡಿಮ್ಯಾಂಡ್ಸ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ನವಗ್ರಹ ಸ್ತೋತ್ರವನ್ನು ಪಠಣ ಮಾಡೋದರಿಂದ ವಿಶೇಷ ಲಾಭಗಳಿದೆ. ನಿಮ್ಮ ಅದೃಷ್ಟದ ಬಣ್ಣ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ತುಲಾರಾಶಿ, ತುಲಾರಾಶಿಯವರಿಗೆ ಈ ದಿನದಲ್ಲಿ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತೀರಿ. ನಿಮ್ಮ ವ್ಯಾಪಾರ ವ್ಯವಹಾರ ಸ್ವಂತ ಬಿಸ್ನೆಸ್ಸು ಈ ದಿನ ಸ್ವಲ್ಪ ಕುಂಟುತ್ತಾ ಸಾಗುವಂಥದ್ದು, ಅಷ್ಟೊಂದು ಸ್ಪೀಡ್ ಇಲ್ಲ. ನಿಮ್ಮ ಮನಸ್ಸು ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂತಹ ರೀತಿ ಯಾವುದೂ ಕೂಡ ಇಲ್ಲ, ಯಾರೂ ಕೂಡ ಇಲ್ಲ ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಆಲೋಚನೆ ವೈಖರಿನೇ ಬೇರೆ. ಆದರೆ
ವಸ್ತುಸ್ಥಿತಿಯೇ ಬೇರೆ ಇರುವಂಥದ್ದು, ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಹಾಗಾಗಿ ಮನಸ್ಸು ಏನನ್ನೋ ಬಯಸಿದ್ರೂ ಅದು ನಿಮಗೆ ಕೈಗೆ ಸಿಕ್ಕಲ್ಲ. ಇದರಿಂದ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಇದೆ. ಮೇಲಧಿಕಾರಿಗಳು ನಿಮಗೆ ತುಂಬ ಸಪೋರ್ಟ್ ಇಲ್ಲ ಈ ದಿನದಲ್ಲಿ. ಹಾಗಾಗಿ ನಿಮ್ಮಿಂದ ಹೆಚ್ಚು ನಿರೀಕ್ಷೆಯನ್ನು ಅವರು ಮಾಡ್ತಾ ಇದ್ದಾರೆ. ಅಂತಹ ನಿರೀಕ್ಷೆ ಫುಲ್ಫಿಲ್ ಮಾಡಲಿಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇದರಿಂದ ಎಲ್ಲೋ ಒಂದು ಕಡೆ ಅಸಮಾಧಾನ ತೋರ್ಪಡಿಸಿಕೊಳ್ಳುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಮಾತಿನಿಂದಲೇ ನಿಮಗೆ ಸಮಸ್ಯೆಗಳು ಬರುವಂಥದ್ದು. ಹಾಗಾಗಿ ಮಾತನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಕೆಲವು ವಿಚಾರಗಳಲ್ಲಿ ಮೌನವಾಗಿರುವಂಥದ್ದು ಬಹಳ ಒಳ್ಳೆಯದು. ಹಾಗಾಗಿ ಮೌನಂ ಸಮ್ಮತಿ ಸೂಚಕಂ ಅಂತ ಹೇಳ್ತಾರೆ. ನಿಮ್ಮ ಸಂಗಾತಿಗೆ ಅಪ್ಲೈ ಆಗುವಂಥದ್ದು ಇದು. ನಿಮ್ಮ ಪ್ರೀತಿಪಾತ್ರರು ಈ ಒಂದು ಮೌನವನ್ನು ಗ್ರಹಿಸಬೇಕು. ಹಾಗೆ ನಿಮ್ಮ ಒಳ್ಳೆತನ, ನಿಮ್ಮಲ್ಲಿರುವಂಥ ಒಂದು ಪ್ರಶಾಂತತೆ ಏನಿದೆ ಅದನ್ನು ಕೆಲವರು ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಒಂದು ಕಾರ್ಯಕ್ಷೇತ್ರದಲ್ಲಿ ಅಥವಾ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮೋಸ ಹೋಗುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷವಾಗಿ ನಿಮಗೆ ಕೆಲಸದಲ್ಲಿ ಉತ್ಸಾಹ ಇದೆ, ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋವಂಥದ್ದು ಇದೆ. ಆದರೆ ಪೂರಕವಾದಂಥ ಒಂದು ವಾತಾವರಣ ನಿಮಗೆ ಈ ದಿನ ಸಿಗ್ತಾ ಇಲ್ಲ. ಇದರಿಂದ ಸ್ವಲ್ಪ ಬೇಸರ ಆಗ್ಬೋದು, ಸ್ವಲ್ಪ ಹೆಣಗಾಟ ಇರ್ಬೋದು, ಸ್ವಲ್ಪ ಒಂದು ಓಡಾಟ ಅನ್ನುವಂಥದ್ದು ಕೂಡ ಇರುತ್ತೆ. ಪ್ರಯಾಣ ಅಷ್ಟಾಗಿ ಸುಖವಾಗಿಲ್ಲ, ಎಚ್ಚರಿಕೆಯಿಂದ ಇರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಮನಃಶಾಂತಿಯನ್ನು ಪಡೀಲಿಕ್ಕೆ ಈ ದಿನ ಸಾಮಾಜಿಕ ಕಾರ್ಯಗಳಲ್ಲೋ ಧಾರ್ಮಿಕ ಕಾರ್ಯಗಳಲ್ಲೋ ತೊಡಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮನಸ್ಸನ್ನು ಬೇರೆ ಕಡೆಗೆ ಹರಿಸುವಂತಹ ಸಾಧ್ಯತೆ ಇದೆ. ಅದು ನಿಮಗೆ ತುಂಬ ನೆಮ್ಮದಿಯನ್ನು ತರುತ್ತೆ. ಆದಷ್ಟು ಬೇಗ ಅಂಥ ಒಂದು ಸನ್ನಿವೇಶವನ್ನು ನೀವು ಹೊಂದಿಕೊಳ್ಳುವಂಥದ್ದು, ಹಾಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಸ್ತ್ರೀಯರಿಗೆ ಇದನ್ನ ಸ್ವಲ್ಪ ಆತ್ಮವಿಶ್ವಾಸ ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ಸ್ವಲ್ಪ ದೃಢಚಿತ್ತತೆ ಅನ್ನುವಂಥದ್ದು ಬೇಕು, ಒಂದು ಕನ್ಸಿಸ್ಟೆನ್ಸಿ ಬೇಕು. ಆಗ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈ ವಿಚಾರ ಸೂಕ್ಷ್ಮವಾಗಿದೆ, ಸ್ವಲ್ಪ ಅನುಸಂಧಾನ ಮಾಡಿಕೊಳ್ಳಿ. ಹಾಗೆ ಈ ದಿನದಂದು ನೀವು ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ, ಹಾಗೆ ಆಂಜನೇಯ ಸ್ತೋತ್ರವನ್ನು ಪಠಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ಚೆನ್ನಾಗಿರುವಂತಹ ದಿನ, ಲಾಭದಾಯಕವಾದಂತಹ ದಿನ. ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ. ಹಾಗಾಗಿ ತುಂಬ ಪ್ರಗತಿಯುತವಾಗಿ ನಡೆಯುವಂಥದ್ದು, ಪ್ರಗತಿಪರವಾದಂತಹ ಕಾರ್ಯಗಳಾಗುತ್ತೆ, ಪ್ರಗತಿಯ ದಾರಿ ಮುಂದುವರಿಯುತ್ತೆ. ಹಾಗಾಗಿ ನಿಮ್ಮನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಅಂಥ ಒಂದು ವೇಗ ಇದೆ, ಅಂಥ ಗುರಿಯನ್ನು ತಲುಪುವಂಥ ಒಂದು ಉತ್ಸಾಹ ಕೂಡ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಎನರ್ಜಿಯನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸ್ಕೊಳ್ಳಿ. ಏನಾದರೂ ಒಂದು ಪ್ರಾಡಕ್ಟಿವ್ ವರ್ಕನ್ನು ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಇಲ್ಲಾಂತ ಹೇಳಿದ್ರೆ ಈ ದಿನ, ಈ ಸಮಯ, ಈ ಶಕ್ತಿ, ಸಾಮರ್ಥ್ಯ ಎಲ್ಲೋ ಒಂದು ಕಡೆ ವ್ಯರ್ಥವಾಗ್ಬಿಡೋದು. ಅದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ವಿಶೇಷವಾಗಿ ನಿಮ್ಮ ಆತ್ಮವಿಶ್ವಾಸ ತುಂಬ ಕಡೆ ಉಪಯೋಗಕ್ಕೆ ಬರುತ್ತೆ, ಧೈರ್ಯ ಮಾಡ್ತೀರಿ, ಹಾಗೆ ಕೆಲಸವನ್ನು ಮಾಡಬೇಕು ಅನ್ನೋಂಥ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸ್ತೀರಿ, ಒಂದು ವಿಲ್ ಪವರ್ ಇದೆ, ಕಮಿಟ್ಮೆಂಟ್ ಇದೆ. ಹಾಗೆ ಈ ದಿನ ಯಾವುದೇ ಸಮಸ್ಯೆ ಬಂದರೂ ಎದುರಿಸ್ತೀನಿ ಅನ್ನುವಂಥ ಒಂದು ಕೆಚ್ಚು ನಿಮ್ಮಲ್ಲಿದೆ. ಇದು ಎಲ್ರಿಗೂ ಬೇಕಾಗಿರುವಂಥದ್ದು ಎಲ್ಲ ಸಂದರ್ಭಗಳಲ್ಲೂ. ಹಾಗಾಗಿ ಇಂಥ ವಿಚಾರಗಳೇ ನಿಮ್ಮನ್ನು ಆದರ್ಶ ವ್ಯಕ್ತಿಯಾಗಿ ರೂಪಿಸುತ್ತೆ ಈ ದಿನದಲ್ಲಿ. ನಿಮ್ಮನ್ನು ಯಾರು ತುಂಬ ಕ್ಲೋಸಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೋ ಅಥವಾ ನಿಮ್ಮನ್ನು ಯಾರು ಫಾಲೋ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ಈ ದಿನ ನೀವು ಏನು ಅನ್ನುವಂಥ ಒಂದು ಸತ್ಯ ಹೊಳೆಯುವಂಥದ್ದಾಗತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಸುಲಭದಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಿ, ಶ್ರಮ ಕಡಿಮೆ, ಅದರ ಫಲಿತಾಂಶ ಹೆಚ್ಚಾಗಿರುವಂಥದ್ದು ಈ ದಿನ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹೋದ್ಯೋಗಿಗಳ ಅಥವಾ ನಿಮ್ಮ ಸಹವರ್ತಿಗಳ ಬೆಂಬಲ ಇದೆ, ಮೇಲಧಿಕಾರಿಗಳ ಸಹಕಾರ ಕೂಡ ಇದೆ. ಹಾಗೆ ಮನೆಯಲ್ಲಿರುವಂತಹ ತಂದೆ ತಾಯಿಯಂದರಾಗಲಿ, ಹಿರಿಯರಾಗಲಿ, ಅವರ ಆಶೀರ್ವಾದ ಇದೆ. ಅವರಿಂದ ಏನೋ ಒಂದು ಅನುಕೂಲ ನಿಮಗೆ ಒದಗಿ ಬರುತ್ತೆ, ಒಂದು ಸಹಾಯ ಅನ್ನುವಂಥದ್ದು ಸಿಕ್ಕತ್ತೆ. ಮೇಲಾಗಿ ನಿಮಗೆ ಭಗವಂತನ ಅನುಗ್ರಹ ಚೆನ್ನಾಗಿದೆ. ಅದಕ್ಕಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಮನಸ್ಸಿಟ್ಟು ಮಾಡಿದ್ರೆ ತುಂಬ ಫಲಿತಾಂಶ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ವಿಶೇಷವಾಗಿ ಹಳೆಯ ವಸ್ತುಗಳನ್ನು ಏನಾದರೂ ವಿಲೇವಾರಿ ಮಾಡುವಂಥ ಒಂದು ಮನಸ್ಸು ಬಂದರೆ ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಒಳ್ಳೆಯದು. ವಸ್ತುಗಳ ಕ್ರಯ ವಿಕ್ರಯ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಅನ್ನುವಂಥದ್ದು, ಅದರ ಬಗ್ಗೆ ಸ್ವಲ್ಪ ತಿಳಿದು ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನದಲ್ಲಿ ನೀವು
ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಳಿ, ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು. ಧನುರಾಶಿ, ಧನುರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಸ್ವಲ್ಪ ಗಮನ ಬೇಕು. ಈ ದಿನ ಸ್ವಲ್ಪ ಯಾಮಾರಿದ್ರೆ ಫಲಿತಾಂಶ ಏನೋ ಒಂದು ಆಗುವಂಥದ್ದಾಗ್ಬಿಡುತ್ತೆ. ಆದ್ದರಿಂದ ಯಾವುದೇ ಕೆಲಸ ಅಂತಂದರೂ ಕೂಡ ಅದು ಮನೆಯಲ್ಲಿ ಮಾಡುವಂಥ ಒಂದು ಪುಟ್ಟದಾದ ಕೆಲಸ ಇರಲಿ, ಒಂದು ಅಡುಗೆ ಮಾಡುವಂತಹ ಕೆಲಸವಾಗಲಿ, ಅಥವಾ ಗುರುತರವಾಗಿರುವಂತಹ ಕೆಲಸವಾಗಲಿ, ಅದರ ಬಗ್ಗೆ ತುಂಬ ಗಮನ ಕೊಡಬೇಕು. 100% ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಈ ದಿನ ಬೇಕೇ ಬೇಕು. ಹಾಗೆ ಕೆಲಸದಲ್ಲಿ ಏನಾದರೂ ತೊಂದರೆ ಉಂಟಾದರೆ, ಅಡಚಣೆಗಳು ಉಂಟಾದರೆ, ಅದಕ್ಕೆ ಸಂಬಂಧಪಟ್ಟಂತಹ ಕಾರಣವನ್ನು ಕಂಡುಹಿಡ್ಕೊಳ್ಬೇಕು. ಈ ದಿನದಲ್ಲಿ ಅಂಥ ಒಂದು ಇನ್ಕ್ವೈರಿ ಮೈಂಡ್ ಅನ್ನುವಂಥದ್ದು ಬೇಕು, ಒಂದು ಕ್ಯೂರಿಯಾಸಿಟಿ ಬೇಕು. ಯಾಕಾಗಿ ಈ ಕೆಲಸ ಆಗಲಿಲ್ಲ, ಯಾಕಾಗಿ ಈ ಕೆಲಸದಲ್ಲಿ ಹಿನ್ನಡೆ ಆಗ್ತಾಯಿದೆ ಅನ್ನುವಂಥದ್ರ ಬಗ್ಗೆ ಈ ದಿನ ಬಹಳ ಕೂಲಂಕುಷವಾಗಿ ವಿಚಾರವನ್ನು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸದ ವ್ಯಾಪ್ತಿ ಹೆಚ್ಚಾಗುವಂಥದ್ದು, ಏಕೆಂದರೆ ಕೆಲಸ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಕೆಲಸ ಮೇಲಿಂದ ಮೇಲೆ ನಿಮಗೆ ಬರುವಂಥದ್ದಾಗತ್ತೆ. ಈ ದಿನ ಸ್ವಲ್ಪ ಆ ಕೆಲಸವನ್ನು ಹೊರುವಂಥ ಸಂದರ್ಭದಲ್ಲಿ ನಿಮ್ಮ ಮನಸ್ಸನ್ನು ಅದಕ್ಕಾಗಿ ಕೊಡಬೇಕಾಗತ್ತೆ. ಹಾಗೆ ಕೆಲಸದ ಪೂರ್ವಾಪರಗಳನ್ನು ಆಲೋಚನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಖರ್ಚು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ನಿಯಂತ್ರಣ ಬೇಕು. ಇನ್ನು ವಿಶೇಷ ಅಂತ ಹೇಳಿದ್ರೆ ಹಬ್ಬ ಹರಿದಿನಗಳ ಆಚರಣೆ ಸಂದರ್ಭದಲ್ಲಿ ಸ್ವಲ್ಪ ಖರ್ಚು ಅಧಿಕವಾಗುವಂಥದ್ದು ಇದೆ. ಈ ಖರೀದಿ ಪ್ರಕ್ರಿಯೆ ಎಲ್ಲ ಒಂದು ಕಡೆ ನಿಮಗೆ ಸ್ವಲ್ಪ ಅಸಮಾಧಾನವನ್ನು ತರುವಂಥದ್ದು, ಏನೆಲ್ಲ ಮಾಡ್ತೀರಿ ಆದರೆ ಪಶ್ಚಾತ್ತಾಪ ಪಡುವಂಥದ್ದು, ಹೀಗೆ ಮಾಡಬಾರ್ದಿತ್ತು ಅನ್ನುವಂಥ ಒಂದು ಅಂಶ ನಿಮಗೆ ಕೊನೆಯಲ್ಲಿ ಬರುವಂಥದ್ದಾಗತ್ತೆ. ಆದ್ದರಿಂದ ಪ್ರಾರಂಭದಿಂದಲೂ ಕೂಡ ಈ ದಿನದಲ್ಲಿ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು ಒಳ್ಳೆಯದು. ಇನ್ನು ವಿಶೇಷವಾಗಿ ನೀರು ಮತ್ತು ಆಹಾರ, ಇದರ ವ್ಯತ್ಯಾಸದಿಂದ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತೀರಿ. ಅಷ್ಟಾಗಿ ಆರೋಗ್ಯ ನಿಮಗೆ ಸಪೋರ್ಟಿವ್ ಆಗಿ ಈ ದಿನ ಇರೋದಿಲ್ಲ. ಹಾಗಾಗಿ ಈ ದಿನದಲ್ಲಿ ಪ್ರತಿಯೊಂದು ವಿಚಾರಗಳ ಬಗ್ಗೆ, ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಸೇರಿದಂತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಮನಸ್ಸಿಗೆ ಯಾವುದೇ ಒಂದು ವೀಕ್ನೆಸ್ ಅನ್ನುವಂಥದ್ದು ಗೊತ್ತಾದರೆ, ನನ್ನಿಂದ ಇದು ಆಗಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬರ್ತಾ ಇದ್ದರೆ, ಈ ದಿನ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡಿಕೊಳ್ಳಿ. ವಿಘ್ನ ವಿನಾಶಕನಾದಂತಹ ಗಣಪತಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಖಂಡಿತ ಆ ಕೆಲಸ ಯಶಸ್ಸು ಕಾಣುತ್ತೆ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ದಿನ ಪಾಲುದಾರಿಕೆಯಲ್ಲಿ ಸ್ವಲ್ಪ ನಷ್ಟ ಉಂಟಾಗುವಂಥದ್ದಿದೆ. ಇದು ಪಾಲುದಾರಿಕೆ ಅಂತ ಹೇಳಿದ್ರೆ ಇದು ವ್ಯಾಪಾರದಲ್ಲೇ ಅಲ್ಲ, ಸಂಬಂಧದ ವಿಚಾರದಲ್ಲೇ ಆಗಲಿ. ನಿಮ್ಮ ಪಾರ್ಟ್ನರ್ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಪಾರ್ಟ್ನರ್ ಇರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಅಥವಾ ನಿಮ್ಮ ಸ್ಟಡಿ ಪಾರ್ಟ್ನರ್ ಇರ್ಬೋದು, ಇನ್ನು ಯಾವುದೇ ರೀತಿಯ ಪಾರ್ಟ್ನರ್ಸ್ ಇದ್ದರೂ ಕೂಡ ಇದರಲ್ಲಿ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ. ಹಾಗೆ ಕೆಲವು ವಿಚಾರಗಳಲ್ಲಿ ಕೆಟ್ಟ ಆಲೋಚನೆಗಳು ಬರುವಂಥದ್ದು, ಏಕೆಂದರೆ ನಿಮ್ಮ ಸ್ನೇಹಿತರ ಪ್ರಭಾವ ನಿಮ್ಮನ್ನು ಅತಿಯಾಗಿ ಕಾಡುತ್ತೆ. ಈ ದಿನದಲ್ಲಿ ಬೇಡ ಬೇಡ ಅಂತ ಹೇಳಿದ್ರೂ ಏನೋ ಒಂದು ಆಲೋಚನೆ ಬರುವಂಥದ್ದು. ಇದು ದಾಕ್ಷಿಣ್ಯಕ್ಕೆ ಒಳಗಾಗಿ ನಿಮಗೆ ಇಷ್ಟ ಇಲ್ಲ ಅನ್ನುವಂಥ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ನಾಳೆಯ ದಿನಕ್ಕೆ ಪಶ್ಚಾತ್ತಾಪಕ್ಕೆ ಕಾರಣವಾಗುವಂಥದ್ದು. ಹೀಗೆ ಮಾಡಬಾರ್ದಿತ್ತು ಅಂತ ಹೇಳಿ ನಾಳೆಯ ದಿನ ನಿಮಗೆ ಅನಿಸತ್ತೆ, ಆದರೆ ಈ ದಿನ ಅಂಥ ಒಂದು ಮನಸ್ಸಿರಲ್ಲ. ಅದನ್ನು ತೂಗಿ ನೋಡುವಂಥದ್ದು, ಸಾಧಕ ಬಾಧಕಗಳನ್ನು ಯೋಚನೆ ಮಾಡುವಷ್ಟು ವ್ಯವಧಾನ ಈ ದಿನ ಇಲ್ಲ. ಸ್ವಲ್ಪ ಆತುರವಾಗಿ ಕೆಲಸಗಳನ್ನು ಮಾಡಿಬಿಡ್ತೀರಿ. ಹಾಗಾಗಿ ನಾಳೆಯ ದಿನ ಈ ವಿಚಾರಗಳ ಬಗ್ಗೆ, ಈ ಕಾರ್ಯಗಳ ಬಗ್ಗೆ, ಈ ಚಟುವಟಿಕೆಗಳ ಬಗ್ಗೆ, ಒಟ್ಟಾರೆ ಈ ದಿನದ ಒಂದು ಕಾರ್ಯಕ್ರಮಗಳೇನಿದೆ ಇದರ ಬಗ್ಗೆ ನಾಳೆ ನೀವು ಒಂದು ಕಂಪ್ಯಾರಿಸನ್ ಮಾಡ್ಕೊಳ್ತೀರಿ. ಆದ್ದರಿಂದ ಈ ದಿನದಿಂದಲೇ ಸ್ವಲ್ಪ ಅಲರ್ಟ್ ಆಗಿರುವಂಥದ್ದು, ಅದರಲ್ಲೂ 4 ಜನರಿಗೆ ಅನುಕೂಲವಾಗುವಂತಹ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಸಂಕಲ್ಪವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಕೆಟ್ಟ ಆಲೋಚನೆಗಳು, ಕೆಟ್ಟ ನಿರ್ಧಾರಗಳನ್ನು ಆದಷ್ಟು ದೂರ ಮಾಡಿಕೊಳ್ಳಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಒತ್ತಡಗಳಿಂದ ಸ್ವಲ್ಪ ನಿದ್ರಾಭಂಗ ಉಂಟಾಗುವಂಥದ್ದು, ಸ್ವಲ್ಪ ವಿಶ್ರಾಂತಿ ಇಲ್ಲದಂಥ ಒಂದು ಜೀವನ ಕ್ರಮ ಈ ದಿನ ನಿಮಗೆ ಬರಬಹುದು. ಇದು ಆರೋಗ್ಯದ ಮೇಲೆ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇದೆ. ಅದಕ್ಕಾಗಿ ಈ ದಿನದಲ್ಲಿ ವಿಶ್ರಾಂತಿ ಬಹಳ ಅತಿ ಅಗತ್ಯವಾಗಿ ನಿಮಗೆ ಬೇಕಾಗಿದೆ. ಇದು ವಿಶ್ರಾಂತಿ ದೇಹಕ್ಕಷ್ಟೇ ಅಲ್ಲ, ಮನಸ್ಸಿಗೂ ಕೂಡ ಸ್ವಲ್ಪ ನೆಮ್ಮದಿಗೆ ಒಂದು ಅವಕಾಶವನ್ನು ಕೊಡಿ.
ನಿಮಗೆ ನೆಮ್ಮದಿ ಎಲ್ಲಿ ಬರುತ್ತೆ? ಸ್ನೇಹಿತರ ಜೊತೆ ಇದ್ದಾಗ ಬರಬಹುದು, ಮನಸ್ಸಿಗೆ ಖುಷಿ ಕೊಡುವಂಥ ಕಾರ್ಯಗಳನ್ನು ಮಾಡಿದಾಗ ಬರಬಹುದು, ಅಥವಾ ಸಂಗೀತ ಕೇಳುವಂತಹ ಸಂದರ್ಭದಲ್ಲಿ ಬರಬಹುದು, ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಇಂಥ ವಿಚಾರಗಳನ್ನು ಈ ದಿನ ಸ್ವಲ್ಪ ರೂಢಿಸ್ಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ಸಿಕ್ಕತ್ತೆ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ನೀವು ಶಿವಪಾರ್ವತಿಯರ ದರ್ಶನ ಮಾಡುವಂಥದ್ದು, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರ ದರ್ಶನ ಮಾಡುವಂಥದ್ದನ್ನು ಮಾಡಿ ವಿಶೇಷ ಫಲ ನಿಮಗೆ ಲಭ್ಯವಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಎಂಟರಲ್ಲಿ ಚಂದ್ರ ಇದ್ದರೆ ಒಂದು ಆರೋಗ್ಯ ಅನ್ನುವಂಥದ್ದು ಇದೆ. ಅಂದರೆ ಮನಸ್ಸಿಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ ಅನ್ನುವಂಥ ಒಂದು ಧನಾತ್ಮಕವಾದಂಥ ನಿರ್ಧಾರ ನಿಮ್ಮ ಮನಸ್ಸಿಗಿದೆ. ದೈಹಿಕವಾಗಿ ಆರೋಗ್ಯಯುತವಾಗಿದ್ದೀರಿ. ಆದರೆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸುತ್ತಮುತ್ತಲಿನ ವಾತಾವರಣ ಏನಿದೆ ಅದರಿಂದ ಸ್ವಲ್ಪ ವಿಚಲಿತರಾಗ್ತೀರಿ. ಕೆಲಸದಲ್ಲಿ ಅಷ್ಟಾಗಿ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರಲ್ಲ. ಹಾಗೆ ಆಸಕ್ತಿ ಇದ್ರೂ ಕೆಲಸ ಪೂರ್ಣ ಮಾಡಲಿಕ್ಕೆ ಅವಕಾಶಗಳಿರಲ್ಲ. ಇದು ನಿಮಗೆ ಒಟ್ಟಾರೆ ಹಿನ್ನಡೆಯನ್ನು ತರುವಂಥದ್ದಾಗತ್ತೆ. ಹಾಗೆ ಯಾವುದೇ ವಿಚಾರ, ಉದಾಹರಣೆಗೆ ಮನೆ ಕಟ್ಟುವಂಥದ್ದು, ಗೃಹ ನಿರ್ಮಾಣದ ವಿಚಾರ, ಅಥವಾ ಕೃಷಿ ಜಮೀನಿನಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಗಳಲ್ಲಿ ಈ ದಿನದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತೀರಿ. ನಿಧಾನಗತಿಯಲ್ಲಿ ನಡೆಯುವಂಥ ಕೆಲಸಗಳಿದೆ. ಹಾಗಾಗಿ ಆ ಕೆಲಸಗಳಿಂದ ನಿಮಗೆ ಸ್ವಲ್ಪ ಬೇಸರಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರೂ ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ಕೊರಗು ಈ ದಿನ ನಿಮ್ಮನ್ನು ಕಾಡಬಹುದು. ಹಾಗೆ ಮಿತ್ರರಿಂದ ಮತ್ತು ನಿಮ್ಮ ಸಹೋದರರಿಂದಲೇ ಈ ದಿನ ನಿಮಗೆ ಸಮಸ್ಯೆಗಳು ಉಂಟಾಗುವಂಥದ್ದು. ನೋಡಿ, ಸಾದಾ ಸೀದಾ ಇರುವಂಥವ್ರಿಗೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆಗಳು ಕಾಡುತ್ತೆ. ನೀವು ಎಷ್ಟೇ ಜಾಗೃತರಾಗಿ ವಾಹನವನ್ನು ಓಡಿಸ್ತಾ ಇದ್ದರೂ ಎದುರಿಂದ ಬರುವಂತಹ ವಾಹನ ಚಾಲಕ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾನೆ. ಅದೇ ರೀತಿಯಲ್ಲಿ ಈ ದಿನದಲ್ಲಿ ನಿಮಗೆ ಕಷ್ಟಗಳು, ಸಮಸ್ಯೆಗಳು ಎದುರಾಗುವಂಥದ್ದು ನಿಮ್ಮಿಂದ ಅಲ್ಲ, ಬೇರೆಯವರಿಂದ ನೀವು ಕಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಭಗವಂತ ಕೊಟ್ಟಿರುವಂತಹ ಒಂದು ಫಲ ಇದು, ಪಾಲಿಗೆ ಬಂದದ್ದು ಪಂಚಾಮೃತ, ಅನುಭವಿಸಲೇಬೇಕಾಗತ್ತೆ. ಇನ್ನು ವಿಶೇಷ ಅಂತ ಹೇಳಿದ್ರೆ, ಯಾವುದೇ ಸಮಸ್ಯೆಗಳು, ಅದರಲ್ಲೂ ಪ್ರೇಮಿಗಳಿಗೆ ಸಮಸ್ಯೆಗಳು, ಏನೋ ಒಂದು ತೊಂದರೆಗಳು ಬಂದರೆ, ಮನಸ್ತಾಪಗಳು ಬಂದರೆ, ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕಿ, ಅಂದರೆ ಆ ಸಮಯದಲ್ಲಿ ಯಾವುದೇ ಮಾತುಗಳನ್ನಾಡದೆ ಮುಂದೆ ನಿಷ್ಕರ್ಷ ಮಾಡಿಕೊಳ್ಳುವಂಥದ್ದು ಉತ್ತಮ. ಅತಿಯಾಗದಂತೆ ನೋಡಿಕೊಳ್ಳಿ, ಎಕ್ಸ್ಟ್ರೀಮ್ಸ್ಗೆ ಹೋಗಬಾರ್ದು, ಎಕ್ಸ್ಟ್ರೀಮ್ ಸ್ಟೆಪ್ಸನ್ನು ತೆಗೆದುಕೊಳ್ಬಾರ್ದು, ಸರಳವಾಗಿರುವಂತೆ ನೋಡಿಕೊಳ್ಳುವಂಥ ಜವಾಬ್ದಾರಿ ನಿಮ್ಮದು ಈ ದಿನದಲ್ಲಿ. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀರಿ, ಆದರೂ ಕೂಡ ಅದು ಅಷ್ಟಾಗಿ ಫಲವನ್ನು ಕೊಡಲ್ಲ. ಇದು ನಿಮಗೆ ನಿರಾಸೆಯನ್ನು ತರುವಂಥ ದಿನ. ಸದ್ಯಕ್ಕೆ ಸ್ವಲ್ಪ ಸುಮ್ಮನೆ ಇದ್ದರೆ ಒಳ್ಳೆಯದು. ಅದರಲ್ಲೂ ನಿಮ್ಮ ವಿರೋಧಿಗಳ ಬಗ್ಗೆ ಯಾವುದೇ ಮಾತುಗಳನ್ನು ಆಡಬೇಡಿ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಬೇಡಿ. ಮೌನವಾಗಿರುವಂಥದ್ದು ಬಹಳ ಉತ್ತಮ. ಈ ದಿನ ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ನವಗ್ರಹ ಸ್ತೋತ್ರವನ್ನು ಪಠಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಮೀನರಾಶಿ, ಮೀನರಾಶಿಯವರಿಗೆ ಈ ದಿನ ಚಂದ್ರ ಕಳತ್ರ ಸ್ಥಾನದಲ್ಲಿದ್ದಾನೆ. ಏಳರಲ್ಲಿದ್ದಾಗ ವಿಶೇಷವಾದಂತಹ ಸುಖ ನಿಮಗೆ ಲಭ್ಯವಾಗುತ್ತೆ. ನೀವು ಮಾಡುವಂಥ ಕೆಲಸದಿಂದ ಸುಖ, ಪ್ರಯಾಣದಿಂದ ಸುಖ, ಸ್ನೇಹಿತರ ಜೊತೆಗಿದ್ದರೆ ಸುಖ, ನಿಮ್ಮ ಪ್ರೀತಿಪಾತ್ರರ ಒಡನಾಟ ಇದ್ದರೆ ಸುಖ, ಹಾಗೆ ಮನೆಯಲ್ಲೂ ಕೂಡ ಕೌಟುಂಬಿಕ ಸುಖ ಅನ್ನುವಂಥದ್ದು ಇದೆ. ಆಹಾರದಲ್ಲಿ ಸುಖ ಇದೆ, ಒಳ್ಳೆಯ ಊಟ ಹೊತ್ತಿಗೊತ್ತಿಗೆ ಸಿಕ್ಕುವಂಥದ್ದು. ಇನ್ನು ಕೈಯಲ್ಲಿ ಹಣಕಾಸಿದೆ, ಅಂದರೆ ಖರ್ಚು ಮಾಡಲಿಕ್ಕೆ ಹಣ ಇದೆ. ಎಲ್ಲವೂ ಒಂದು ಅರ್ಥದಲ್ಲಿ ಬಹಳ ಅನುಕೂಲಕರವಾಗಿರುವಂಥ ದಿನ. ಆದರೆ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಸ್ವಲ್ಪ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಈ ದಿನದಲ್ಲಿ ನಿಮ್ಮ ಮನಸ್ಸು ಹೇಳಿದಂತೆ ಕೇಳಬೇಡಿ, ಹೃದಯ ಹೇಳಿದಂತೆ ಕೇಳುವಂಥ ಒಂದು ಸ್ವಭಾವವನ್ನು ರೂಢಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಣೆಯಾಗುವಂಥ ದಿನ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಮುಂದೆ ಬೇಕಾಗುವಂಥ ಒಂದು ಉಳಿತಾಯ ಪ್ರವೃತ್ತಿ ಏನಿದೆ ಇದರ ಬಗ್ಗೆ ಕೂಡ ನೀವು ಗಮನವನ್ನು ಕೊಡಬೇಕು. ಇನ್ನು ಹಿರಿಯರ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದಿದೆ, ಅದಕ್ಕಾಗಿ ಹಿರಿಯರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಸ್ವಲ್ಪ ಜಾಗೃತರಾಗೇ ಇರಿ. ಇನ್ನು
ಫೈನಾನ್ಸ್ ಮಾಡುವಂಥವ್ರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಅಲ್ಪಮಟ್ಟಿನ ಅನುಕೂಲತೆಗಳು ಲಭ್ಯವಾಗುತ್ತೆ. ಇನ್ನು ಆರ್ಥಿಕ ವ್ಯವಹಾರಗಳು, ಹೆಚ್ಚು ಬಂಡವಾಳ ಹಾಕುವಂಥದ್ದು, ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸಗಳನ್ನು ಮಾಡುವಂಥದ್ದು, ವ್ಯಾಪಾರ ಮಾಡುವಂಥವ್ರು ಈ ದಿನ ಸ್ವಲ್ಪ ನಿಮ್ಮ ಆಲೋಚನೆಯನ್ನು ರಿವೈಸ್ ಮಾಡಬೇಕಾಗತ್ತೆ. ಹಾಗೆ ಸ್ತ್ರೀಯರಿಗೆ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು. ಈ ದಿನ ತುಂಬ ಕೆಲಸ ಕಾರ್ಯಗಳ ಒತ್ತಡ ಇದೆ, ಕೆಲಸ ಮಾಡಬೇಕು ಅನ್ನೋಂಥ ಆಸಕ್ತಿ ಇದೆ, ಆದರೂ ಕೂಡ ನಿಮ್ಮ ದೇಹ ಈ ದಿನ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಹಾಗಾಗಿ ನಿಮ್ಮ ಆರೋಗ್ಯ ಬಹಳ ಮುಖ್ಯವಾಗುತ್ತೆ ಈ ದಿನದಲ್ಲಿ. ಇನ್ನು ನಿಮ್ಮ ಆಹಾರ ವಿಹಾರಾದಿಗಳ ಬಗ್ಗೆ, ಹಾಗೆ ಯಾರ ಜೊತೆ ಈ ದಿನ ಹೆಚ್ಚು ಸಮಯವನ್ನು ಕಳೀತಿದ್ದೀರಿ ಅನ್ನೋಂಥದ್ರ ಬಗ್ಗೆ ಕೂಡ ಈ ದಿನದ ಒಟ್ಟಾರೆ ಫಲಿತಾಂಶ ನಿರ್ಧಾರಿತವಾಗುತ್ತೆ. ಹಾಗಾಗಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು, ನಿಮ್ಮ ಸ್ನೇಹಿತರು ಎಲ್ಲಿ ಒಂದು ಪಾಸಿಟಿವ್ ಆಗಿ ಒಂದು ವೈಬ್ರೇಷನ್ ಇದೆ ಅಂಥವ್ರ ಜೊತೆ ಇರಿ. ನೆಗೆಟಿವ್ ಫೀಲಿಂಗ್ಸ್ ಇರುವಂಥವ್ರು, ನೆಗೆಟಿವ್ ವೈಬ್ಸ್ ಇರುವಂಥವ್ರ ಜೊತೆ ಈ ದಿನ ಇರಬೇಡಿ, ಅದು ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ನೀವು ಎಷ್ಟು ಖುಷಿಯಿಂದ ಇರ್ತೀರಿ, ಎಷ್ಟು ಸ್ಪೀಡಾಗಿ ಕೆಲಸಗಳನ್ನು ಮಾಡ್ತಾ ಇದ್ದೀರಿ, ಅಷ್ಟು ರಿವರ್ಸ್ ಆಗುವಂಥದ್ದಾಗ್ಬಿಡುತ್ತೆ. ಹಾಗಾಗಿ ಈ ದಿನ ಧನಾತ್ಮಕವಾಗಿರಿ, ತುಂಬ ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆ್ಯಟಿಟ್ಯೂಡ್ ಇರಲಿ, ಪಾಸಿಟಿವ್ ಥಿಂಕಿಂಗ್ ಅನ್ನೋಂಥದ್ದು ಇರಲಿ. ಜೊತೆಗೆ ಪಾಸಿಟಿವ್ ಆಗಿರುವಂಥ ವ್ಯಕ್ತಿಗಳ ಜೊತೆಯೇ ಈ ದಿನ ಇರಬೇಕು, ಇದನ್ನು ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ರಾಶಿಯ ಬೀಜಾಕ್ಷರ ಮಂತ್ರವನ್ನು ಕೇಳಿಸ್ಕೊಳ್ಳಿ. ಹಾಗೆ ಈ ದಿನದಂದು ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ಅಥವಾ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನವನ್ನು ಮಾಡೋದರಿಂದ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಗಳವರ ಗೋಚರ ಫಲಗಳನ್ನು ಕೇಳಿದ್ರಿ. ಇನ್ನು ಮುಂದೆ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳಿಯೋಣ. ಧನುರಾಶಿಯವರ ಅದೃಷ್ಟ ಸಂಖ್ಯೆ 1, ಮೇಷ ವೃಶ್ಚಿಕ 2, ಮಿಥುನ ಕರ್ಕಾಟಕ 3, ಕುಂಭ 4, ವೃಷಭ ತುಲಾ 5, ಕನ್ಯಾ ಮಕರ 6, ಮೀನ 8, ಸಿಂಹ 9. ವೀಕ್ಷಕರೇ, ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ. ಸದಾ ಭಗವಂತನನ್ನು ಸ್ಮರಣೆ ಮಾಡ್ತಾ ಇರಿ. ತಮಗೆಲ್ಲ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸಿರಿಗನ್ನಡ ಸುದ್ದಿವಾಹಿನಿಯ ಮೇಲಿರುವ ತಮ್ಮ ಅಭಿಮಾನ ಆಶೀರ್ವಾದಗಳಿಗೆ ನಾವು ಎಂದೆಂದೂ ಚಿರಋಣಿಗಳು. ಸುಮಾರು 2 ಲಕ್ಷ ಬೆಂಬಲಿಗರು ಸಿರಿಗನ್ನಡ ಸುದ್ದಿವಾಹಿನಿಯನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ. ನಮ್ಮ ವೀಕ್ಷಕರ ಒತ್ತಾಯದ ಮೇರೆ ಸಿರಿಗನ್ನಡ ಸುದ್ದಿವಾಹಿನಿ ಬಳಗದಿಂದ ಮತ್ತೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡ್ತಾ ಇದ್ದೇವೆ. ಆ ಚಾನಲ್ನ ಹೆಸರು ನಮ್ಮ ಸಿರಿ ಮೀಡಿಯಾ. ಈ ಹೊಸ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ, ವ್ರತಾಚರಣೆಗಳ ಬಗ್ಗೆ, ಇವುಗಳನ್ನು ಆಚರಿಸುವಂತಹ ವಿಧಾನ, ಇವುಗಳಿಗಿರುವಂತಹ ಪೌರಾಣಿಕ ಹಿನ್ನೆಲೆಯ ಬಗ್ಗೆ, ಐತಿಹಾಸಿಕವಾಗಿ ಮಹತ್ವ ಪಡೆದಿರುವಂತಹ ವಿಷಯಗಳ ಬಗ್ಗೆ, ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಆರೋಗ್ಯಕ್ಕಾಗಿ ಆಯುರ್ವೇದೀಯ ಮನೆಮದ್ದಿನ ಬಗ್ಗೆ, ವಾಸ್ತು ಪರಿಹಾರಗಳ ಬಗ್ಗೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ, ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಮಾಹಿತಿ, ಉದ್ಯೋಗಾವಕಾಶದ ಬಗ್ಗೆ ಸುಳಿವು, ಹೀಗೆ 10 ಹಲವು ತಾಜಾ ವಿಷಯಗಳು ನಮ್ಮ ಸಿರಿ ಮೀಡಿಯಾ ಯೂಟ್ಯೂಬ್ ಚಾನಲ್ನಲ್ಲಿ ಮೂಡಿ ಬರ್ತಾ ಇದೆ. ಎಂದಿನಂತೆ ತಮ್ಮ ಪ್ರೋತ್ಸಾಹ, ಸಲಹೆ, ಮಾರ್ಗದರ್ಶನ ಈ ಹೊಸ ಚಾನಲ್ಗೂ ನೀಡಿ. ಸಬ್ಸ್ಕ್ರೈಬ್ ಆಗಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ನಮಗೆ ತಿಳಿಸಿ. ನಿಮ್ಮ ಜೊತೆ ನಾವೂ ಕೂಡ ಬೆಳೆಯಲಿಕ್ಕೆ ಆಶೀರ್ವಾದ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಸಿರಿಗನ್ನಡ ಸುದ್ದಿವಾಹಿನಿಯ ಪಾರಂಪರಿಕ ಆಯುರ್ವೇದ ಪಂಡಿತರಿಂದ ಸಿದ್ಧಪಡಿಸಿರುವಂತಹ ಸಿರಿ ಕಷಾಯ ಪುಡಿ. ಈ ಸಿರಿ ಕಷಾಯವನ್ನು ಸೇವಿಸಿದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಉತ್ತಮ ಗುಣಮಟ್ಟದ ಸಿದ್ಧ ಔಷಧಿಗಳಾದಂಥ ಅರಿಶಿನ, ಜೀರಿಗೆ, ಮೆಣಸು, ಹಿಪ್ಪಲಿ, ಶುಂಠಿ, ಚಕ್ಕೆ, ಓಂಕಾಳು, ಧನಿಯಾ, ಲವಂಗ ಇತ್ಯಾದಿ ಸಾಮಗ್ರಿಗಳನ್ನು ಬಳಸಿ ದೇಶಿ ಮಾದರಿಯಲ್ಲಿ ತಯಾರಿಸಿರುವಂಥ ಕಷಾಯ ಪುಡಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ನಲ್ಲಿ ಮನೆಯ ಪ್ರತಿಯೊಬ್ಬರೂ ಬಳಸಲೇಬೇಕಾದಂತಹ ಸಿದ್ಧೌಷಧ, ನಿಮ್ಮೆಲ್ಲರ ಉಪಯೋಗಕ್ಕಾಗಿ ಅತ್ಯಮೂಲ್ಯವಾದಂತಹ ಸಿರಿ ಕಷಾಯ ಪುಡಿ.
ನೀವು ಕೂಡ ಸಿರಿ ಕಷಾಯವನ್ನು ಪಡೆಯಲು ಇಚ್ಛಿಸುವಿರಾದರೆ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ www.sirigannadasuddhivahini.com ಭೇಟಿ ನೀಡಿ ಅಥವಾ 8310954983 ನಂಬರ್ಗೆ ಕಾಲ್ ಮಾಡುವ ಮೂಲಕ ಆರ್ಡರ್ ಮಾಡಬಹುದು. ಸಿರಿ ಎನ್ನುವ ಡಿಸ್ಕೌಂಟ್ ಕೂಪನ್ ಯೂಸ್ ಮಾಡುವುದರ ಮೂಲಕ 10% ಡಿಸ್ಕೌಂಟ್ ಕೂಡ ಲಭ್ಯವಿದೆ. ಅಷ್ಟೇ ಅಲ್ಲದೆ ಪ್ರತಿ ಆರ್ಡರ್ಗೆ ಒಂದು ಗೋಮತಿ ಚಕ್ರವನ್ನು ಉಚಿತವಾಗಿ ಪಡೆಯಬಹುದು. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ? ಇಂದೇ ಆರ್ಡರ್ ಮಾಡಿ ಸಿರಿ ಕಷಾಯ ಉತ್ತಮ ಆರೋಗ್ಯಕ್ಕಾಗಿ.